ನಮಸ್ಕಾರ ಸೋನಿ ನೆಲ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಮಾರ್ಚ್ 12ಕ್ಕೆ ರಾಷ್ಟ್ರೀಯ ಲೋಕ ಅದಾಲತ್ ಬೀದರ್ ಜಿಲ್ಲಾ ನ್ಯಾಯಾಧೀಶ ಬಸವರ ಶಂಕರಪ್ಪ ಜಗರೆಡ್ಡಿ, ಹುಮ್ನಬಾದ್ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರ ಮೇಲೆ ಹಲ್ಲೆ ಮಾಡಿದ್ದವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. 73ನೇ ಗಣರಾಜ್ಯೋತ್ಸವ ದಿನದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ರಾಯಚೂರು ನ್ಯಾಯಾಧೀಶರ ವಜಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಬೀದರ್ ನಗರಸಭೆ ವಾರ್ಷಿಕ 3-4ರಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಮಾಜಿ ಸಚಿವರು ಬೀದರ್ ಶಾಸಕ ರಹೀಂ ಖಾನ್, ಹುಮ್ನಬಾದ್ ತಾಲೂಕಿನ ತಹಸೀಲ್ದಾರರ ಮೇಲೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಬಹುಜನ ಸಮಾಜ ಪಕ್ಷದಿಂದ ಪ್ರತಿಭಟನೆ. ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ವಜೆಗೆ ಆಗ್ರಹಿಸಿ ಬೀದರ್ ಜಿಲ್ಲಾಧಿಕಾರಿಗಳ ವರ್ಗಾವಣೆಗೆ ಒತ್ತಾಯಿಸಿ ಜನವರಿ 31ರಂದು ಪ್ರತಿಭಟನಾ ಸಮಾವೇಶ. ರಮೇಶ್ ಠಾಕೂರ್ಗೆ ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರ ಶಂಕರಪ್ಪ ಜಗರೆಡ್ಡಿ ಅವರು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಬರುವ ಮಾರ್ಚ್ 12ರಂದು ದೇಶದಂತ ರಾಷ್ಟ್ರೀಯ ಲೋಕ ಅದಾಲತ್ ನಡೆಸುವಂತೆ ನಿರ್ದೇಶನ ನೀಡಿದ್ದರಿಂದ ಅದರ ಅನ್ವಯವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಬೀದರ್ ಜಿಲ್ಲೆಯಲ್ಲಿ ಮಾರ್ಚ್ 12ರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಸಲಾಗುವುದು ಎಂದರು. ಗೌರವಾನ್ವಿತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರ ಶಂಕರಪ್ಪ ಜಗರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಲೋಕ ಅದಾಲತ್ ನಡೆಯುವ ಸಂದರ್ಭದಲ್ಲಿ ಹೆಚ್ಚಿನ ಪ್ರಕರಣಗಳು ರಾಜಸಂಧಾನದ ಮೂಲಕ ಇತ್ಯರ್ಥಪಡಿಸುವಂತೆ ನಿರ್ದೇಶನ ನೀಡಿರುತ್ತಾರೆ. ಲೋಕ ಅದಾಲತ್ ಅಂದರೆ ಯಾವುದೇ ಒಂದು ಪ್ರಕರಣದ ಉಭಯ ಪಕ್ಷಗಾರರಲ್ಲಿ ರಾಜಸಂಧಾನ ಏರ್ಪಡಿಸುವ ಮೂಲಕ ಪ್ರಕರಣವನ್ನು ಇತ್ಯರ್ಥಗೊಳಿಸುವುದು ಆಗಿದೆ ಎಂದು ತಿಳಿಸಿದರು. ವ್ಯಾಜ್ಯವನ್ನು ಲೋಕ ಅದಾಲತ್ ಮೂಲಕ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಅಂತಿಮವಾಗಿ ಇತ್ಯರ್ಥಪಡಿಸಿಕೊಳ್ಳಬಹುದು. ಇಲ್ಲಿ ಯಾವುದೇ ಕೋರ್ಟ್ ಫೀಸ್ ಕೊಡಬೇಕಾಗಿಲ್ಲ. ಕಕ್ಷಿದಾರರು ನೇರವಾಗಿ ಅಥವಾ ವಕೀಲರ ಮೂಲಕ ಭಾಗವಹಿಸಬಹುದು. ಸಂಧಾನಕಾರರು ಸೂಚಿಸುವ ಪರಿಹಾರ ತೃಪ್ತಿ ಆದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು. ಸಿವಿಲ್ ಪ್ರಕರಣ ಇತ್ಯರ್ಥಗೊಂಡರೆ ಅವಾರ್ಡ್ ಮಾಡಲಾಗುವುದು. ಅದು ಸಾಮಾನ್ಯ ಡಿಗ್ರಿಯಷ್ಟೇ ಮಹತ್ವ ಪಡೆದುಕೊಂಡಿರುತ್ತದೆ. ಪ್ರಕರಣ ರಾಜಿ ಮಾಡಿಕೊಂಡಲ್ಲಿ ಶೇಕಡ 100ರನ್ನು ನ್ಯಾಯಾಲಯದ ಶುಲ್ಕ ವಾಪಸ್ಸು ನೀಡಲಾಗುವುದು. ಲೋಕ ಅದಾಲತ್ ಅವಾರ್ಡ್ ವಿರುದ್ಧ ಮೇಲ್ಮನವಿಗೆ ಅವಕಾಶವಿರುವುದಿಲ್ಲ ಎನ್ನುವುದು ಲೋಕ ಅದಾಲತ್ನ ವೈಶಿಷ್ಟ್ಯಗಳಾಗಿವೆ ಎಂದು ತಿಳಿಸಿದರು. ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಈ ಮುಂದಿನಂತೆ ನಾನಾ ಸ್ವರೂಪದ ಪ್ರಕರಣಗಳನ್ನು ರಾಜ್ಯಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಇರುತ್ತದೆ. ಮುಖ್ಯವಾಗಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜ್ಯಸಂಧಾನಕ್ಕೆ ತೆಗೆದುಕೊಳ್ಳುವ ಪ್ರಕರಣಗಳನ್ನು 2 ವಿಧವಾಗಿ ವಿಂಗಡಿಸಲಾಗಿದೆ. 1 ವ್ಯಾಜ್ಯಪೂರ್ವ ಪ್ರಕರಣಗಳು ಮತ್ತು 2ನೆಯದು ಈಗಾಗಲೇ ನ್ಯಾಯಾಲಯಗಳಲ್ಲಿ ವಿಚಾರಣೆಗಾಗಿ ಬಾಕಿ ಇರುವ ಪ್ರಕರಣಗಳು. ವ್ಯಾಜ್ಯಪೂರ್ವ ಪ್ರಕರಣಗಳೆಂದರೆ ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು, ರಾಜಿ ಮಾಡಿಕೊಳ್ಳಲು ಬರಲಾರದ ಪ್ರಕರಣಗಳನ್ನು ಹೊರತುಪಡಿಸಿ ಇತರ ಪ್ರಕರಣಗಳು, ಕ್ರಿಮಿನಲ್ ಕಾಂಪೌಂಡ್ ಡಬಲ್ ಪ್ರಕರಣಗಳು, ವೈವಾಹಿಕ ಮತ್ತು ಇತರ ಸಿವಿಲ್ ವ್ಯಾಜ್ಯಗಳು ಎಂದು ಮತ್ತು ಈಗಾಗಲೇ ನ್ಯಾಯಾಲಯಗಳಲ್ಲಿ ವಿಚಾರಣೆಗಾಗಿ ಬಾಕಿ ಇರುವ ಪ್ರಕರಣಗಳೆಂದರೆ ಕ್ರಿಮಿನಲ್ ರಾಜಿಯಾಗಬಹುದಾದ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದ ಪ್ರಕರಣಗಳು, ಮೋಟಾರ್ ವಾಹನ ಅಪಘಾತಗಳಲ್ಲಿ ಗಾಯಗೊಂಡವರು ಅಥವಾ ಮೃತಪಟ್ಟವರ ವಾರಸುದಾರರು ಅಥವಾ ಅವಲಂಬಿತರು ಪರಿಹಾರವನ್ನು ಕೋರಿ ಸಲ್ಲಿಸಲಾದ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು, ರಾಜಿ ಮಾಡಿಕೊಳ್ಳಲು ಬರಲಾರದ ಪ್ರಕರಣಗಳನ್ನು ಹೊರತುಪಡಿಸಿ ವೈವಾಹಿಕ ವಿವಾದಗಳು ಮತ್ತು ಜೀವನಾಂಶದ ಪ್ರಕರಣಗಳು, ಭೂಸ್ವಾಧೀನ ಸಂಬಂಧ ಸರ್ಕಾರದಿಂದ ಪರಿಹಾರವನ್ನು ಕೋರಿ ಸಲ್ಲಿಸಲಾದ ಪ್ರಕರಣಗಳು, ಕಂದಾಯ ಪ್ರಕರಣಗಳು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆಗಾಗಿ ಬಾಕಿ ಇರುವ ಪ್ರಕರಣಗಳು, ಇತರ ಸಿವಿಲ್ ಪ್ರಕರಣಗಳು, ಬಾಡಿಗೆ ಇಂಜಮೆಂಟರಿ ರೈಟ್ಸ್ ನಿರ್ಬಂಧ ರಾಜ್ ದಾವೆಗಳು, ಸ್ಪೆಸಿಫಿಕ್ ಪರಾಫಾರ್ಮೆನ್ಸ್ ದೇವೆಗಳು, ಆಸ್ತಿ ವಿಭಾಗದ ದಾವೆಗಳು, ಮಕ್ಕಳ ಕಸ್ಟಡಿ ಪ್ರಕರಣಗಳು, ಇತರ ಕ್ರಿಮಿನಲ್ ಪ್ರಕರಣಗಳು, ಡಿವಿ ಆಕ್ಟ್ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಎಂದು ವಿವರಿಸಿದರು. ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿದ್ರಾಮ್ ಟಿಪಿ ಅವರು ಮಾತನಾಡುತ್ತಾ
4476 ಪ್ರಕರಣಗಳ ರಾಜ್ಯ ಸಂಧಾನ ಕಳೆದ ಡಿಸೆಂಬರ್ 2021 ರಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ 6543 ಪ್ರಕರಣಗಳನ್ನು ಗುರುತಿಸಲಾಗಿತ್ತು. ಅವುಗಳ ಪೈಕಿ 4476 ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ರಾಜಿ ಮಾಡಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗೌರವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿದ್ರಾಮ್ ಟಿಪಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅಶೋಕ್ ಮಾನುರೇ ಅವರಿದ್ದರು. ಇಷ್ಟು ಪ್ರಕರಣಗಳು ಅಂದರೆ 13778 ಪ್ರಕರಣಗಳು ಅವು ಅದರ್ ಕ್ರಿಮಿನಲ್ ಕೇಸಸ್. ಇಷ್ಟು ಪ್ರಕರಣ ಬಾಕಿಯಲ್ಲಿ ನಾವು ಐಡೆಂಟಿಫೈ ಮಾಡ್ಕೊಳ್ತೀವಿ ಇನ್ಮೇಲೆ, ಯಾಕಂದರೆ ಇದು ಮಾರ್ಚ್ ಸೆಕೆಂಡ್ ಸ್ಯಾಟರ್ಡೇ ಎಲ್ಲ ನಡೆದಿದೆ. ಮಾರ್ಚ್ ಎರಡನೇ ಶನಿವಾರ ನಡೆಯೋದ್ರಿಂದ ಈಗೆಲ್ಲ ಕೋರ್ಟ್ಗಳಲ್ಲಿ ಇವನ್ನೆಲ್ಲ ಇಷ್ಟು ಕೇಸ್ಗಳಲ್ಲಿ ನಾವು ಐಡೆಂಟಿಫೈ ಮಾಡ್ಕೊಳ್ತೀವಿ ಇಷ್ಟಿಷ್ಟು ಕೇಸ್ಗಳನ್ನು ಎಷ್ಟು ಡಿಸ್ಪೋಸಲ್ ಮಾಡಬೇಕು ಅಂತ. ನಮ್ಮ ಲೋಕ ಅದಾಲತ್ನಲ್ಲಿ ನಾವು ಏನಿಲ್ಲ ಅಂದರೂ ಮಿನಿಮಮ್ 50%ಗಿಂತ ಮೇಲೆ ಹೆಚ್ಚಿಗೆ ನಾವು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ. ಇಷ್ಟು ಪ್ರಕರಣಗಳಲ್ಲಿ ಶೇಕಡ 50%ರಷ್ಟು ಹೆಚ್ಚೆಚ್ಚು ಪ್ರಕರಣಗಳನ್ನು ನಾವು ಡಿಸ್ಪೋಸಲ್ ಮಾಡಬೇಕು ಅನ್ನೋದನ್ನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ನಾವು ಇವಾಗ. ಆ ಒಂದು ದಿಸೆಯಲ್ಲಿ ತಾವೆಲ್ಲ ತಮ್ಮ ಘನವಾದ ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ದಯವಿಟ್ಟು ಒಂದು ಪ್ರಕಟಣೆ ಮಾಡಬೇಕು, ಹೆಚ್ಚೆಚ್ಚು ಜನರಿಗೆ ಇದ್ರ ಬಗ್ಗೆ ತಿಳಿ ಹೇಳಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತಿನ ದಿವಸ. 12/3/2022 ಈ ವರ್ಷ ಮೊದಲ ಒಂದು ಎಲ್ಲ ಇಡೀ ಕರ್ನಾಟಕ ತುಂಬ ಆಗುತ್ತೆ, ಅಂದರೆ ಇಡೀ ದೇಶ ತುಂಬಾ ಆಗುತ್ತೆ. ರಾಷ್ಟ್ರೀಯ ಅಲ್ಲ, ರಾಷ್ಟ್ರೀಯ ಮೆಗಾ ಲೋಕ ಅದಾಲತ್ತು ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಎಷ್ಟು ಪ್ರಕರಣ ಗುರುತಿಸಿಕೊಂಡಿದ್ದೀವಿ ಅಂತ ತಮಗೆ ತಿಳಿಸ್ತೀವಿ ನಾವು. ಹೌದು, ಇದಕ್ಕಿಂತ ಹೆಚ್ಚಿಗೆ ಆಗ್ಬೋದು, ಕಡಿಮೆನೂ ಆಗ್ಬೋದು. ಮತ್ತೆ ಯಾಕಂದ್ರೆ ಮತ್ತೆ ಇನ್ಸ್ಟಿಟ್ಯೂಷನ್ ಆಗ್ತಾ ಇರ್ತವೆ ಇನ್ಸ್ಟಿಟ್ಯೂಷನ್ ಅಲ್ಲಿವರೆಗೆ ಆಗ್ತಾ ಇರ್ತವೆ, ಅವು ಡಿಸ್ಪೋಸಲು ಆಗ್ಬೋದು ನಮ್ಮಲ್ಲಿ. ನಾವು ಲಾಸ್ಟ್ ಲೋಕ ಅಂತ ಡಿಸೆಂಬರ್ ನಮ್ಮ ಸಾಹೇಬರು ಈಗಾಗಲೇ ಹೇಳಿದಂತೆ 6543 ಪ್ರಕರಣಗಳನ್ನು ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ 4476 ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿದ್ವಿ. ಸೊ ಈ ಸಾರಿ ಈ ಒಂದು ಲೋಕ ಅದಾಲತ್ನಲ್ಲಿ ನಾವು LAC ಎಕ್ಸಿಕ್ಯೂಷನ್ ಕೇಸ್ ಅಂದರೆ ಲ್ಯಾಂಡ್ ಅಕ್ವಿಷನ್ ಕೇಸಸ್ಗಳೆಲ್ಲ EP ಸೊ ಜಮೀನು ಕಳ್ಕೊಂಡಂಥ ರೈತರು ಅವ್ರಿಗೇನು ಅಮೌಂಟ್ ಬರಬೇಕಾಗಿತ್ತು ಸರ್ಕಾರದಿಂದ, ಆ ಕೇಸ್ಗಳ ಬಗ್ಗೆ ಭಾಳ ಫೋಕಸ್ ಮಾಡ್ತಾಯಿದ್ವಿ. ಈಗಾಗಲೇ ನಾವು ಧಾರವಾಡ CEO ಅವರಿಗೆ ಮಾತಾಡಿದ್ವಿ. ಅದು ಕಾರಂಜಿ ಪ್ರಾಜೆಕ್ಟನ್ನು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದವರಿಗೆ ಅವರು ಒಂದು ಟೀಮ್ ಕಳಿಸ್ತಾರೆ. ಆ ಟೀಮ್ದವ್ರ ಜೊತೆಗೆ ಇಲ್ಲಿನ ನಮ್ಮ ವಕೀಲರು ಮತ್ತು ನಾವು ನ್ಯಾಯಾಧೀಶರು ಕೂತ್ಕೊಂಡು ಒಂದು ರಾಜ್ಯ ಸಂಧಾನ ಪ್ರಕ್ರಿಯೆ ಪ್ರೀ ಕೌನ್ಸಿಲಿಂಗ್ ಸಿಟ್ಟಿಂಗ್ ಅಂತ ಹೇಳ್ತೀವಿ. ಪ್ರೀ ಕನ್ಸಿಲೇಷನ್ ಸಿಟ್ಟಿಂಗ್ ಅಂದರೆ ಇನ್ನೂ ಆ ಕೇಸ್ ಸಂಧಾನ ಪೂರ್ವ ಅಂದರೆ ಇನ್ನೂ ಆ ಕೇಸ್ ಸೆಟಲ್ಮೆಂಟ್ ಹೋಗೋಕ್ಕಿಂತ ಮೊದಲೇ ಒಂಥರ ನಾವು ಇಲ್ಲಿ ಸೆಟಲ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರದ್ದು ಪ್ರಪೋಸಲ್ಲು, ಇವ್ರದ್ದು ಪ್ರಪೋಸಲ್ಲು ಎಷ್ಟು ಹೆಚ್ಚಾಗ್ತಾ ಇದೆ, ಎಷ್ಟು ಕಡಿಮೆ ಆಗ್ತದೆ, ಗ್ಯಾಪ್ ಎಷ್ಟಿದೆ, ಅದನ್ನೆಲ್ಲ ತಿಳ್ಕೊಂಡು ಒಂದು ಸೂಟೇಬಲ್ ಸಜೆಷನ್ ಅವ್ರಿಗೆ ಕೊಟ್ಟಿರ್ತೀವಿ. ಅವಾಗ ಪಾರ್ಟಿ ಒಪ್ಕೊಂಡ್ರು ಅಂತ ಹೇಳಿದ್ರೆ ಅವತ್ತಿನ ದಿವಸ ಲೋಕ ಅದಾಲತ್ನಲ್ಲಿ ಅದು ಕಾಂಪ್ರಮೈಸ್ ಆಗಿಬಿಡುತ್ತೆ. ಅದನ್ನು LAC ಕೇಸ್ಗಳು ನಮ್ಮ ಸಾಹೇಬರು ಈಗಾಗಲೇ ಹೇಳಿದರು 328 ಕೇಸಸ್ ಇದೆ. 328 ಕೇಸಸ್ ಇದೆ. ಹಾಂ, ಅದಕ್ಕೆ ಹೆಚ್ಚಿಗೆ ನಾವು ಫೋಕಸ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಎಕ್ಸಿಕ್ಯೂಟಿವ್ ಚೇರ್ಮನ್ ಸಾಹೇಬರು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ 20 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಏನು ಅಮೌಂಟ್ ಇರುವಂಥ ಕೇಸ್ಗಳಿದೆ ಅದರಲ್ಲೆಲ್ಲ ಫುಲ್ ಪೇಮೆಂಟ್ ಮಾಡಿಸಲಿಕ್ಕೆ ಆಲ್ರೆಡಿ ಅಮೌಂಟ್ ಸಹಿತ ರಿಲೀಸ್ ಮಾಡಿಸಿದ್ದಾರೆ ಲಾಸ್ಟ್ ಲೋಕ ಅದಾಲತ್ನಲ್ಲಿ. ನಮ್ಮಲ್ಲಿ ಏನಾಯಿತು, ಲಾಸ್ಟ್ ಮೊಮೆಂಟ್ನಲ್ಲಿ ಅದು ಧಾರವಾಡದಿಂದ ಟೀಮ್ ಬರಲಿಲ್ಲ. ಟೀಮ್ ಬರಲಾರಕ್ಕೆ ಇಲ್ಲಿ ಅದು ಒಂದು ಕಾಂಪ್ರಮೈಸ್ ಪ್ರೊಸೆಸ್ನಲ್ಲಿ ಆಗಿಲ್ಲ. ಮತ್ತು ನಮ್ಮ ಇನ್ನೊಂದು ಡ್ರಾಬ್ಯಾಕ್ ಏನಾಯಿತು ಲಾಸ್ಟ್ ಟೈಮ್ ಅಂತ ಹೇಳಿದ್ರೆ, ನಮ್ಮ SL ಅವರು ಇದ್ದರು ಬೀದರ್ಗೆ ಇದ್ದಂಥವ್ರು, ಗುಲ್ಬರ್ಗ ಇನ್ಚಾರ್ಜ್ ಇದೆ ಆ್ಯಕ್ಚುಲಿ ಅವ್ರು ಗುಲ್ಬರ್ಗದವರು, ಇಲ್ಲಿನ ಬೀದರ್ ಚಾರ್ಜ್ ಇದ್ದಾರೆ. ಅವ್ರಿಗೆ MLC ಎಲೆಕ್ಷನ್ನಲ್ಲಿ ಏನಂತಾರದು ಅಬ್ಸರ್ವರ್ ಅಂತ ಹೇಳಿ ಹಾಕಿದರು. ಸೊ ಅವ್ರು ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ನಾವು ಫೋರ್ಸ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಸೊ ಈ ಸರಿ ಎಲೆಕ್ಷನ್ ಯಾವುದೂ ಇಲ್ಲ. ಸೊ ಅವ್ರಿಗೆ ಕರೆಸಿ ಒಂದು ಎಕ್ಸಿಕ್ಯೂಷನ್ ಕೇಸಸ್ ಭಾಳಷ್ಟು ಕೇಸ್ಗಳು ಮುಗಿಬೋದು ಅಂತ ಒಂದು ಪಾಸಿಬಿಲಿಟಿ. ಈಗಾಗಲೇ ಹಿಂದೆಯೂ ಕೂಡ ನಮ್ಮ ಗೌರವಾನ್ವಿತ ಎಲ್ಲ ಸಂಘದ ಸದಸ್ಯರು ವಕೀಲರು ಮೇನ್ ಅವರು ಕಕ್ಷಿದಾರರಿಗೆ ಕನ್ವಿನ್ಸ್ ಮಾಡಬೇಕಾಯ್ತು, ನೋಡಿರಿ ಮುಗಿಸ್ಕೊಳ್ಳಿ, ಮತ್ತು ನೀವು ಇದು ಮಾಡೋದ್ರಿಂದ ಏನು ಇದು ಇಲ್ಲ, ಇಲ್ಲಿ ಆದರೂ ಒಂದು ಸಲ ಮುಗೀತದೆ, ನೀವೆಲ್ಲ ಮುಂದೆ ಭಾಳ ಇದರಿಂದ ಬಾಳ್ತಿದ್ರಿ. ಈ ಏನು ಒಂದು ಅಡ್ವಾಂಟೇಜ್ ಇದೆ ಅಂತಂದರೆ, ಇಲ್ಲಿ ರಾಜಿ ಸಂಧಾನ ಆಯ್ತಂದ್ರೆ ಅವ್ರು ಮುಂದೂ ಏನು ಹೊಲ ಮನೆ ಜಗಳ ಇದ್ರೂ ಹೋಗಿ ಭಾತೃತ್ವದಿಂದ ಇರ್ಬೋದು ಸಮಾಜದಾಗ. ಅದು ಒಂದು ಅಡ್ವಾಂಟೇಜ್ ನಮ್ಮ ಲೋಕ ಅದಾಲತ್ದಾಗ ಮುಗಿದ್ರಲ್ಲಿಂದ. ಯಾವುದೇ ಸಣ್ಣ ಪುಟ್ಟ ಜಗಳಗಳು, ಯಾವ ಕಂಪೌಂಡೇಬಲ್ ಅಫೆನ್ಸಸ್ ಅವ, ಅವ್ರು ಇಲ್ಲಿ ಮುಗೀತಂದ್ರೆ ಮತ್ತು ಅವರು
ಪಾತ್ರತ್ವ ಮತ್ತು ಸಾಮರಸ್ಯದಿಂದ ಬದುಕಬಹುದು ವೈರತ್ವವನ್ನು ಬಿಟ್ಟು ಒಂದು ಯಾವುದೇ ಮನೆ ಜಗಳ ಇರಲಿ ಹೊಲ ಜಗಳ ಇರಲಿ ಈ ರೀತಿ ಎಲ್ಲ ಇಲ್ಲಿ ಆದೊಂದು ಮತ್ತೆ ಇದಕ್ಕೇನಿದೆ ಇದರಲ್ಲಿ ಒಂದು ವೇಳೆ ಮುಗೀತಂದ್ರೆ ಮುಂದೆ ಅಪೀಲ್ ಆಗೋದಿಲ್ಲ ಅದಕ್ಕೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಹಸೀಲ್ದಾರ್ ಪ್ರದೀಪ್ ಹಿರೇಮಠ ಅವರ ಮೇಲೆ ಹಲ್ಲೆ ಮಾಡಿರುವ ವ್ಯಕ್ತಿಗಳನ್ನು ಬಂಧಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬೀದರ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಶಾಖೆ ವತಿಯಿಂದ ಬೀದರ್ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಹಸೀಲ್ದಾರ್ ಪ್ರದೀಪ್ ಹಿರೇಮಠ ಅವರ ಮೇಲೆ ಹಲ್ಲೆ ಮಾಡಿರುವ ವ್ಯಕ್ತಿಗಳನ್ನು ಬಂಧಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬೀದರ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಶಾಖೆ ವತಿಯಿಂದ ಬೀದರ್ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದ್ಗೆ ಅವರು ಮಾತನಾಡುತ್ತಾ ತಹಸೀಲ್ದಾರ್ ಮೇಲೆ ಹಲ್ಲೆ ನಡೆಸಿದವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕೆಂದು ಆಗ್ರಹಿಸಿದರು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಹಿರೇಮಠ ಮೇಲೆ ನಡೆದ ಹಲ್ಲೆ ಘಟನೆಯನ್ನು ಖಂಡಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸೇರಿ ಘೋಷಣೆ ಕೂಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿರ್ವಂತ್ ಅವರಿಗೆ ಸಲ್ಲಿಸಿದರು ಪ್ರತಿಭಟನೆ ನಡೆಸುತ್ತಿದ್ದ ಕೆಲವರು ಹುಮ್ನಾಬಾದ್ ತಹಸೀಲ್ದಾರ್ ಕಚೇರಿಗೆ ನುಗ್ಗಿ ಪೀಠೋಪಕರಣ ಧ್ವಂಸಗೊಳಿಸಿ ಕರ್ತವ್ಯ ನಿರತ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಹಿರೇಮಠ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಪ್ರತಿಭಟನೆಯ ನೇತೃತ್ವ ವಹಿಸಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಆರೋಪಿಸಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ನೌಕರರೊಬ್ಬರು ಮಾತನಾಡುತ್ತಾ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ನೌಕರರ ಮೇಲೆ ಹಲ್ಲೆ ಪ್ರಕರಣಗಳು ಅವ್ಯಾಹತವಾಗಿ ನಡೆಯುತ್ತವೆ ನೌಕರರು ಆತಂಕದಲ್ಲಿ ಕರ್ತವ್ಯ ನಿರ್ವಹಿಸುವಂತಾಗಿದೆ ಎಂದು ದೂರಿದರು ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರವರು ಮಾತನಾಡುತ್ತಾ ಹುಮ್ನಾಬಾದ್ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಹಿರೇಮಠ ಅವರ ಮೇಲೆ ಪ್ರತಿಭಟನಾಕಾರರು ಹಲ್ಲೆ ನಡೆಸಿದ್ದ ಸುದ್ದಿ ತಿಳಿದ ಕೂಡಲೇ ಬೀದರ್ ಉಪವಿಭಾಗಾಧಿಕಾರಿಗಳು ಹುಮ್ನಾಬಾದ್ ಆಸ್ಪತ್ರೆಯಲ್ಲಿ ಸೇರಿಸಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಬ್ರಿಮ್ಸ್ ಬೌದ್ಧಿಕ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ ಎಂದರು ಪ್ರತಿಭಟನೆಯಲ್ಲಿ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಕೀರ್ತನ ತಹಸೀಲ್ದಾರರಾದ ಅಣ್ಣರಾವ್ ಪಾಟೀಲ್ ಶಕೀಲ್ ಅಹಮದ್ ಗೇಡ್ ಎರಡು ತಹಸೀಲ್ದಾರ್ ಮಂಜುನಾಥ ಪಾಂಚಾಳ್ ಸಂಘದ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಬಸವರಾಜಕ್ಕ ಉಪಾಧ್ಯಕ್ಷ ಡಾಕ್ಟರ್ ವೈಶಾಲಿ ರೂಪಾದೇವಿ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಮಂಗಲ್ಗಿ ಗೌರವ ಸಲಹೆಗಾರ ಶಿವರಾಜ ಕಪ್ಲಪುರೆ ನಿರ್ದೇಶಕರಾದ ಗಣಪತಿ ಜಮಾದಾರ್ ಸುಮಿತ್ ರುದ್ರ ಮಲ್ಲಮ್ಮ ಕಾರ್ಬಾರಿ ಸಂಗಮೇಶ್ ನೀಲಕಂಠ ಬಿರದರ್ ಶಿವಕುಮಾರ್ ಇಮಾನ್ವೇಲ್ ಶಾಬೋದ್ದೀನ್ ಹುಲ್ಲೆಪ್ಪ ರೆಡ್ಡಿ ರವೀಂದ್ರ ಗಾದ್ಗಿ ಶಿವನಂದ್ ಪಾಟೀಲ್ ಮೊದಲಾದವರು ಪಾಲ್ಗೊಂಡಿದ್ದರು ಹುಮ್ನಾಬಾದ್ ತಾಲೂಕಿನಲ್ಲಿ ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರರಾದಂಥ ಡಾಕ್ಟರ್ ಪ್ರದೀಪ್ ಹಿರೇಮಠ ಸರ್ ಅವರ ಮೇಲೆ ಏನು ಅಲ್ಲಿ ಅದು ಕಚೇರಿಗೆ ಹೋಗಿ ಕೋರ್ಟ್ ಹಾಲಿನಲ್ಲೇ ಹಲ್ಲೆ ಮಾಡ್ತಕ್ಕಂಥದ್ದು ಅದಕ್ಕೆ ಜಿಲ್ಲಾ ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಅಂಥೇಳಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಜೊತೆಯಲ್ಲಿ ಇವತ್ತಿನ ದಿವಸ ನಮ್ಮ ಎಲ್ಲ ಸರ್ಕಾರಿ ನೌಕರ ಬಾಂಧವರು ಮತ್ತು ಎಲ್ಲ ರೆವಿನ್ಯೂ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ತಹಸೀಲ್ಗೆ ಸಂಬಂಧಪಟ್ಟ ಮತ್ತು ಡಿ ಸಿ ಆಫೀಸ್ಗೆ ಸಂಬಂಧಪಟ್ಟ ಎಲ್ಲ ನಮ್ಮ ಆತ್ಮೀಯ ನೌಕರ ಬಾಂಧವರು ಒಂದು ಪ್ರೊಟೆಸ್ಟ್ಗೆ ಬಂದಿದ್ದಾರೆ ಈ ಥರ ಒಂದು ಘಟನೆ ಆದಾಗ ಈ ಒಂದು ಜಿಲ್ಲೆಯಲ್ಲಿ ಯಾವ ಥರ ಕೆಲಸ ಮಾಡಬಹುದು ಅಂತೇಳಿ ನಾವೆಲ್ಲರಿಗೂ ಗೊತ್ತಿದ್ದ ವಿಡಿಯೋ ವಾಟ್ಸಪ್ ತಾವೆಲ್ಲ ನೋಡ್ತಾ ಇರ್ತೀವಿ ಮನೆ ಒಳಗೆ ಹೋಗಿ ಆ ಕಾಲಿನ ಒತ್ತಿರ್ತಕ್ಕಂಥದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥದ್ದು ಇದು ಇತಿಹಾಸದ ಪುಟಗಳಲ್ಲಿ ಒಂದು ಏನಂತಾರೆ ಕಪ್ಪು ಚುಕ್ಕೆ ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೇನೆ ಈ ಥರ ಒಂದು ದಂಡಾಧಿಕಾರಿಗಳಿಗೆ ಈ ಥರ ಒಂದು ಒಳಗೆ ಹೋಗಿ ಹಲ್ಲೆ ಮಾಡಿದಾಗ ಉಳಿದ ಸಣ್ಣ ಪುಟ್ಟ ಅಧಿಕಾರಿಗಳು ಕೆಲಸ ಮಾಡೋದು ಏನು ಗತಿ ಅಂತೇಳಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಏಕಾಏಕಿ ಬಂದು ನೀವು ತಕ್ಷಣ ಫಸ್ಟ್ ಸೆಕೆಂಡ್ ಗ್ರೇಡ್ ಮೇಡಮ್ ಇರ್ತಾರೆ ಅಲ್ಲಿ ಆಫ್ಟರ್ನೂನ್ ಲಂಚ್ನಲ್ಲಿ ಅವರು ಮೇಡಮ್ ನಾನು ತೊಗೋತೀನಿ ರಿಸೀವ್ ಮಾಡ್ತೀನಿ ಅಂದರೆ ಅವರು ಅಲ್ಲ ನೀವು ಬೇಡ ನಮ್ಮ ಫಸ್ಟ್ ಗ್ರೇಡೇ ಕೊಡಬೇಕು ಅಂತಂದರು ಅವರು ಮೀಟಿಂಗ್ನಲ್ಲಿದ್ದರು ಸಾಹೇಬ್ರೆ
ಅವರು ಮೀಟಿಂಗ್ ನಲ್ಲಿ ಇದ್ದರು ಅವರು ಮೀಟಿಂಗ್ ಹಾಲ್ ನಲ್ಲಿ ಡೈರೆಕ್ಟ್ ಹೋಗಿ ಏಕಾಏಕಿ ಇವರು ರೌಡಿಸಮ್ಸ್ ಮಾಡ್ತಾ ಇದ್ದಾರೆ ಈ ತರ ಮತ್ತೆ ಇವರಿಗೆ ನಾವು ಸರ್ಕಾರಿ ನೌಕರದಾರ ಅಂದ್ರೆ ಕಮ್ಜೋರ್ ಕಾಣಿಸ್ತಾ ಇದ್ದಾರೆ ಅವರ ಮನೆಯಲ್ಲೂ ಅಕ್ಕ ತಂಗಿಯರ ಅಣ್ಣ ತಮ್ಮರು ಎಲ್ಲರೂ ಸರ್ಕಾರಿ ನೌಕರದಾರ ಇರ್ತಾರೆ ಅವರಿಗೂ ಗುರುತಿರುತ್ತದೆ ಎಲ್ಲ ಜಾತಿದವರು ಎಲ್ಲ ಧರ್ಮದವರು ಇದ್ದಾರೆ ಇದರಲ್ಲಿ ಅದರ ಹಿಂದೆ ಏನಿದೆ ಅದು ಗುರುತಿಲ್ಲ ನಮ್ಮ ಆಫೀಸರಿಗೆ ಯಾಕೆ ಕೈ ಎತ್ತಿರಿ ನಮಗೆ ಅದು ಬೇಕು ಇಮಿಡಿಯೇಟ್ಲಿ ಇಗೋತ್ ಅವರ ಮೇಲೆ ಆಕ್ಷನ್ ಆಗಬೇಕು ಯಾಕಂತಂದ್ರೆ ಇಗೋತ ನಮಗೆ ಫೀಲ್ಡ್ ಮೇಲೆ ಹೋಗೋರು ಆರ್ ಐ ಮೇಲೆ ವಿ ಎ ಮೇಲೆ ಎಲ್ಲರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇವತ್ತು ನಮಗೆ ಇಲ್ಲಿಗೆ ಬಂದ್ಕಿ ಇತಿಹಾಸದಾಗ ಎಲ್ಲೂ ನೋಡಿಲ್ಗೆ ತಹಶೀಲ್ದಾರ್ ಮೇಲೆ ಭೀ ಹಲ್ಲೆ ಮಾಡ್ತಾ ಇದ್ದಾರೆ ನಾಳೆ ನಮಗೆ ಎ ಡಿ ಸಿ ಮೇಲೆ ಭೀ ಬರ್ತಾರೆ ಡಿ ಸಿ ಮೇಲೆ ಭೀ ಬರ್ತಾರೆ ನಾವು ಇವತ್ತು ಒಗ್ಗಟ್ಟಿರಬೇಕು ಗೆಳೆಯರೆ ಇವತ್ತು ನಾವು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ತಹಶೀಲ್ ಕಚೇರಿನಲ್ಲಿ ಎಲ್ಲ ತಲೆ ಬಂದಿದೆ ನಮ್ಮ ಗ್ರಾಮ ಸಹಾಯಕ್ಕೆ ಹಿಡ್ಕೊಂಡು ತಲಾಟಿ ಆರ್ ಐ ವಿ ಎ ಎಫ್ ಡಿ ಎ ಮತ್ತು ನಮ್ಮ ಡಿ ಸಿ ಸ್ಟಾಫ್ ಇವನ್ ಎಲ್ಲರೂ ನಾವು ಈ ನಮ್ಮದು ತಹಶೀಲ್ದಾರ ಏನು ಹುನ್ನಾಬಾದ್ ತಹಶೀಲ್ದಾರ ಮೇಲೆ ಹಲ್ಲೆ ಆಗಿದೆ ಅವ್ರ ಹಿಂದೆ ನಾವು ಇದ್ದೇವು ಮತ್ತು ನಮ್ಮ ಇಮಿಡಿಯೇಟ್ಲಿ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಭೇಟಿ ಆಗಬೇಕು ನಮ್ಮ ಡಿ ಸಿ ಸಾಹೇಬರು ತಕ್ಷಣ ಹುನ್ನಾಬಾದ್ ಭೇಟಿ ಮಾಡಿ ಅಲ್ಲಿಂದ ಸ್ಥಳ ತನಿಖೆ ಮಾಡಿ ನಮಗೆ ಮುಂದಿನ ಮಾರ್ಗದರ್ಶನ ಕೊಡಬೇಕು ಸರ್. ತಹಶೀಲ್ದಾರ್ ಆದಂಥ ಪ್ರದೀಪ್ ಹಿರೇಮಠ ಅವರ ಮೇಲೆ ಮನವಿ ಕೊಡೋಕ್ಕೆ ಬಂದಿದ್ದ ಕೆಲವರು ಮ್ಯಾನ್ಹ್ಯಾಂಡಲ್ ಮಾಡಿದ್ದಾರೆ ಎನ್ನುವಂಥ ಸಂದೇಶ ಬಂದಿದೆ. ಈ ಸಂದೇಶ ಬಂದ ತಕ್ಷಣ ನಮ್ಮ ಉಪವಿಭಾಗಾಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಸ್ಥಳೀಯ ಪಿ ಎಸ್ ಐ ಅವರು ತಕ್ಷಣ ಸ್ಪಾಟಿಗೆ ಹೋಗಿದ್ದಾರೆ. ಸಿ ಪಿ ಅವರು ಕೂಡ ಕಚೇರಿಗೆ ತರಲಿ ಹೋಗಿದ್ದಾರೆ. ತದನಂತರ ಹುಮ್ನಾಬಾದ್ ಆಸ್ಪತ್ರೆಗೂ ಕೂಡ ಅವರು ಹೋಗಿ ಪ್ರಾಥಮಿಕ ಒಂದು ತಪಾಸಣೆಯನ್ನು ಮಾಡಿದ್ದಾರೆ. ಅವರಿಗೆ ಸ್ವಲ್ಪ ಸ್ಕ್ಯಾನಿಂಗ್ ಮಾಡಬೇಕಂಥೇಳಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೂ ಕೂಡ ಅವರನ್ನು ರೆಫರ್ ಮಾಡಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಆರೋಗ್ಯ ತಪಾಸಣೆ ಆಗುತ್ತದೆ. ಸೈಮಲ್ಟೇನಿಯಸ್ಲಿ ಎಲ್ಲ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಬಂದು ನನ್ನ ಹತ್ರ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ತಪ್ಪಿಸ್ಥರ ವಿರುದ್ಧ ಕ್ರಮ ಆಗಬೇಕಂತ ಅವರು ಕೋರಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯೂ ನಾವು ಮಾತಾಡಿದ್ದೀವಿ. ತಪ್ಪಿಸ್ಥರನ್ನು ಈಗಾಗಲೇ ಅವರು ಯಾರಂತ ಐಡೆಂಟಿಫೈ ಮಾಡಿದ್ದಾರೆ. ರಿಮ್ಯಾಂಡು ಕೂಡ ಮಾಡಲಿಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಎಫ್ ಐ ಆರ್ ಕೂಡ ಜರ್ಜ್ ಮಾಡಲಿಕ್ಕೆ ಅವರು ಕ್ರಮಗಳು ತಗೊಳ್ತಾ ಇದ್ದಾರೆ. ಮುಂದಿನ ಒಂದು ಕೆಲವೇ ಗಂಟೆಗಳಲ್ಲಿ ಅವರ ವಿರುದ್ಧ ಕಾನೂನಾತ್ಮಕವಾದಂಥ ಕ್ರಮ ಏನಿದೆ ಅದನ್ನು ತಕ್ಷಣ ಜಾರಿಗೊಳಿಸ್ತೀನಿ ಅಂತ ಪೊಲೀಸ್ ಇಲಾಖೆಯಿಂದ ನಮ್ಮ ಎಸ್ ಪಿ ಅವರು ಕೂಡ ತಿಳಿಸಿದ್ದಾರೆ. ಸೊ ಇಂಥ ಘಟನೆಗಳು ಯಾವಾಗಲೂ ಆಗಬಾರ್ದು, ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಆದರೆ ಇದು ಮುಂದೆ ಆಗದಂತೆ ಒಂದು ಕರೆಕ್ಟಾಗಿ ಒಂದು ಕಾನೂನಾತ್ಮಕವಾದಂಥಾಗಿ ಸ್ಟರ್ನ್ ಆಗಿ ಸ್ಟ್ರಿಕ್ಟಾಗಿ ಆ್ಯಕ್ಷನನ್ನು ತಗೊಳ್ತೀವಿ ಅಂತ ನಾವು ಎಸ್ ಪಿ ಅವರು ಇಬ್ಬರು ಸೇರಿ ತಿಳಿಸ್ತಾ ಇದ್ದೀವಿ. ಧನ್ಯವಾದ. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ರಾಯಚೂರಿನ ಜಿಲ್ಲೆಯ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಮತ್ತು ಬೀದರ್ನಗರದಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸಿ ಗೊಂದಲ ಸೃಷ್ಟಿ ಮಾಡಿ ಕಾರ್ಯಕ್ರಮ ರದ್ದುಗೊಳಿಸಿದ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರನ್ನು ಈ ಕೂಡಲೇ ಹುದ್ದೆಯಿಂದ ಅಮಾನತುಗೊಳಿಸಲು ಒತ್ತಾಯಿಸಿ ಬೀದರ್ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಮೆರವಣಿಗೆ ಮುಖಾಂತರ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಘನವೆತ್ತ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅಮೃತರಾವ್ ಚಿಮ್ಕುಡೆ ಅವರು ಮಾತನಾಡುತ್ತಾ 73ನೇ ಗಣರಾಜ್ಯೋತ್ಸವ ದಿನದಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿರುವ ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಆಗ್ರಹಿಸಿದರು. ರಮೇಶ್ ಡಾಕುಳಿಕೆ ಅವರು ಮಾತನಾಡುತ್ತಾ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ರಾಯಚೂರಿನ ಜಿಲ್ಲೆಯ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಮತ್ತು ಬೀದರ್ನಗರದಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸಿ ಗೊಂದಲ ಸೃಷ್ಟಿ ಮಾಡಿ ಕಾರ್ಯಕ್ರಮ ರದ್ದುಗೊಳಿಸಿದ ಜಿಲ್ಲಾಧಿಕಾರಿ ಆರ್ ರಾಮಚಂದ್ರನ್ ಅವರನ್ನು ಈ ಕೂಡಲೇ ಹುದ್ದೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಉಮೇಶ್ ಕುಮಾರ್ ಸ್ವಾರಳಿಕರ್ ಅವರು ಮಾತನಾಡುತ್ತಾ ಜನವರಿ 26ರಂದು ರಾಯಚೂರು ಕೋರ್ಟ್ ಆವರಣದಲ್ಲಿ ಸಂವಿಧಾನ ದಿನಾಚರಣೆ ಗಣರಾಜ್ಯೋತ್ಸವ ದಿನದಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಜಾತಿವಾದಿ ಮನಸ್ಥಿತಿಯ ಕೊಳಕು ವ್ಯಕ್ತಿತ್ವ ಹೊಂದಿರುವ ಇವರು ತಮ್ಮ ವೃತ್ತಿ ಗೌರವಕ್ಕೆ ಅವಮಾನ ಮಾಡಿದಲ್ಲದೆ ಸಂವಿಧಾನಕ್ಕೆ ಮತ್ತು ಭಾರತ ರತ್ನ ಮಹಾನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುತ್ತಾರೆ. ಇಂಥವರು ಯಾವುದೇ ಕಾರಣಕ್ಕೂ ರಾಗದ್ವೇಷ ಭಾವನೆ ಇಲ್ಲದೆ ನ್ಯಾಯ ತೀರ್ಪು ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ಇವರು ತಮ್ಮ ವೃತ್ತಿಯಲ್ಲಿ ಇಲ್ಲಿಯವರೆಗೆ ನೀಡಿರುವ ಎಲ್ಲ ನ್ಯಾಯದಾನದ ತೀರ್ಪುಗಳನ್ನು ಪುನರ್ ಪರಿಶೀಲನೆ ನಡೆಸಬೇಕು ಹಾಗೂ ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ
ವತಿಯಿಂದ ಬೀದನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ನಡೆಯಬೇಕಿದ್ದ ಸಂವಿಧಾನ ಉಳಿಸಿ ದೇಶ ಉಳಿಸಿ ಕಾರ್ಯಕ್ರಮವನ್ನು ಉದ್ದೇಶಪೂರ್ವಕವಾಗಿ ಅನುಮತಿ ನೀಡದೆ ಕಾರ್ಯಕ್ರಮ ದಿನದಂದು ಪೊಲೀಸ್ ಸಿಬ್ಬಂದಿಯನ್ನು ಕಳಿಸಿ ಬಾಬಾ ಸಾಹೇಬರ ಭಾವಚಿತ್ರ ಇರುವ ವೇದಿಕೆ ತೆರವುಗೊಳಿಸಿ ಕಾರ್ಯಕ್ರಮ ಆಯೋಜಕರನ್ನು ಬಂಧಿಸಲು ಹೇಳಿರುವುದು ಖಂಡನೀಯ ಎಂದರು. ವಾಹಿದ್ ಲಕ್ಕನವರು ಮಾತನಾಡುತ್ತಾ ಬೀದರ್ ಜಿಲ್ಲಾಧಿಕಾರಿಗಳು ಜನವರಿ 8ರಂದು ಬಸವಕರ್ಣ ತಾಲೂಕಿನ ಹಾರಕುಡ ಗ್ರಾಮದಲ್ಲಿ ವೃಜಂಭಣೆಯಿಂದ ನಡೆದ ಜಾತ್ರೆ, ಜನವರಿ 23ರಂದು ನಡೆದ ಬೆಳ್ದಳೆ ಶರಣರ ನೇತೃತ್ವದಲ್ಲಿ ನಡೆದ ಬೃಹತ್ ಕಾರ್ಯಕ್ರಮ, ಜನವರಿ 24ರಂದು ಬಸವಕರ್ಣ ಶಾಸಕ ಶರಣು ಸಲಗರ್ ಅವರ ಪಾದಯಾತ್ರೆ ಮತ್ತು ಜನವರಿ 26ರಂದು 1 ಲಕ್ಷಕ್ಕೂ ಅಧಿಕ ಜನ ಸೇರಿ ನಡೆದ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ನಡೆದಿರುತ್ತದೆ. ಆದರೆ ಈ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿದ ಯಾವುದೇ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗಿಲ್ಲ ಮತ್ತು ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮಗಳಿಗೆ ತಡೆ ಹಿಡಿದಿರುವುದಿಲ್ಲ. ಆದುದರಿಂದ ಇವರು ರಾಷ್ಟ್ರ ನಾಯಕರನ್ನು ಮತ್ತು ಭಾರತೀಯ ಸಂವಿಧಾನವನ್ನು ಅವಮಾನ ಮಾಡಿದ್ದಕ್ಕಾಗಿ, ಇವರನ್ನು ದೇಶದ್ರೋಹ ಮತ್ತು ಪರಿಶಿಷ್ಟರ ಮನಸ್ಸಿಗೆ ಅವಮಾನ ಮಾಡಿದ್ದಕ್ಕಾಗಿ ಪರಿಶಿಷ್ಟ ಜಾತಿ ಪಂಗಡದ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಹುದ್ದೆಯಿಂದ ಅಮಾನತುಗೊಳಿಸಿ ಈ ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ರಾಜ್ಯದಂತ ಹಂತ ಹಂತವಾಗಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕಟದ ಜಿಲ್ಲೆಯ ಹಿರಿಯ ಮುಖಂಡರಾದ ನಾಗೇಂದ್ರ ದಂಡೆ, ಬಾಬುರಾವ್ ಪಾಸ್ವಾನ್, ಕಲ್ಯಾಣರಾವ್ ಭೋಸ್ಲೆ, ಅಂಬಾದಾಸ್ ಗಾಯಕ್ವಾಡ್, ಶ್ರೀಪತರಾವ್ ದಿನೇ, ರಾಜ್ಕುಮಾರ್ ಮೂಲಭಾರತಿ, ಸಂದೀಪ್ ಕಾಂಟೆ ಅವರು ಸೇರಿದಂತೆ ಮುಂತಾದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇದ್ದರು. ಆಗಿರ್ತಕ್ಕಂಥ ಬೀದರ್ ಜಿಲ್ಲಾಧಿಕಾರಿ ಹಾಗೂ ಮಲ್ಲಿಕಾರ್ಜುನ್ ನ್ಯಾಯಾಧೀಶ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಗಕರ್ಣ ಭಾರತ ದೇಶದಂದ್ರ ಒಂದು ಶಾಸಕಾಂಗ, ಎರಡನೇದು ಕಾರ್ಯಾಂಗ, ಮೂರನೇದು ನ್ಯಾಯಾಂಗ. ನ್ಯಾಯಾಂಗ ಎಲ್ಲಕ್ಕಿಂತ ಫೇಮಸ್ ಆಗಿರ್ತಕ್ಕಂಥ ವಿಷಯ, ಯಾಕೆ ಶಾಸಕಾಂಗದವರು ಶಾಸಕರು ಜರ ಇಲ್ಲಿ ಅಲ್ಲಿ ಸುಳ್ಳು ಹೇಳ್ಬೋದು, ಎಂ ಪಿ ಎಮ್ ಎಲ್ ಎ ಆಗೋರು ಸುಳ್ಳು ಹೇಳ್ಬೋದು, ಮಂತ್ರಿ ಆಗೋರು ಸುಳ್ಳು ಹೇಳ್ಬೋದು, ಇತಿಹಾಸ ನೋಡಿದಿರಿ. ಆದ್ರೆ ನ್ಯಾಯಾಂಗ ನಮ್ಮ ದೇಶಕ್ಕೆ ಭಾಳ ದೊಡ್ಡ ಘನತೆ ಇರ್ತಕ್ಕಂಥ ನ್ಯಾಯಾಂಗ. ಈ ನ್ಯಾಯಾಂಗಕ್ಕೆ ಜಾಗ ಕೊಟ್ಟಿರ್ತಕ್ಕಂಥವ್ರು ಸೂರ್ಯನಕ್ಕಿಂತ ಜಾಸ್ತಿ ಪ್ರಕಾಶಮಾನವಾಗಿ ಬೆಳೆಸ್ತಕ್ಕಂಥದ್ದು ಬೆಳಕಿನ ಕಿರಣ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲ ಕೊಟ್ಟಿರ್ತಕ್ಕಂಥ ಶಕ್ತಿ. ಬಾಬಾ ಸಂವಿಧಾನ ಅಂದ್ರೆ ಪ್ರತಿಯೊಬ್ಬರಿಗೆ ಅದು ಹಕ್ಕಿನ ಒಂದು ಔಷಧಿ ಇದ್ದಂಗ, ಸಂಜೀವನಿ ಇದ್ದಂಗ. ಎಂಥ ನೀಚರು, ಏನು ಡಮಾಕು, ಏನು ವಿಚಾರ ಭಾರತ ಮಹಾನ್ ಅಲ್ಲತ್ತರ ನ್ಯಾಯ ಕೊಡ್ತಕ್ಕಂಥ ನ್ಯಾಯಾಧೀಶರು. ರಾಯಚೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ರ ನಾನು ಝಂಡ ವಂದನ ಮಾಡಲ್ಲ. ಇಲ್ಲ ಏನು ಮನೆಯಾಗ ತಾಯಿ ದೇವರಲ್ಲತ್ತರ ಆ ತಾಯಿಗೆ ಅಪಮಾನ ಮಾಡಬಾರ್ದು ಮೂರ್ಖರೇ. ಅದು ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾ ನ್ಯಾಯಾಧೀಶ ಸಂವಿಧಾನ ಪೀಠಿಕ ಹುದ್ದೆಯಲ್ಲಿ ಕುಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿ ಏನು ಧ್ವಜಾರೋಹಣ ಮಾಡಿದ್ದಾನೆ, ಇದು ಸಂವಿಧಾನ ಬಾಹಿರ ಮತ್ತು ದೇಶದ್ರೋಹಿ ಖಂಡನೆ. ಆ ವ್ಯಕ್ತಿಯನ್ನು ಅಂಬೇಡ್ಕರ್ ಅವರು ಅವಮಾನ ಮಾಡಿದ್ದಾರೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾನೆ. ಆ ವ್ಯಕ್ತಿಯನ್ನು ಕೂಡಲೇ ವಜಾ ಮಾಡಬೇಕು ಆ ಹುದ್ದೆ ನ್ಯಾಯಾಧೀಶರ ಹುದ್ದೆಯಿಂದ, ಮತ್ತು ಅವನಿಗೆ ದೇಶದ್ರೋಹಿ ಕಾಯ್ದೆ ಅಡಿಯಲ್ಲಿ ಬಂಧಿಸಬೇಕಂತೇಳಿ ಇವತ್ತು ಬೀದರ್ ಜಿಲ್ಲೆ ದಲಿತ ಸಂಘಟನೆಗಳ ಒಕ್ಕೂಟಗಳ ಪರವಾಗಿ ಸರ್ಕಾರಕ್ಕೆ ಒತ್ತಾಯನ ಮಾಡಿದ್ದೇವೆ. ಎರಡನೇದು, ಬೀದರ್ ಜಿಲ್ಲೆಯಲ್ಲಿ ಸಂವಿಧಾನ ದಿನಾಚರಣೆ ಏನು ನಮ್ಮ ದಲಿತ ಸಂಘಟನೆಗಳ ಕಾರ್ಯಕರ್ತರು ಆಯೋಜನೆ ಮಾಡಿದರು 26ನೇ ಜನವರಿ ಸಾಯಂಕಾಲ, ಆ ಕಾರ್ಯಕ್ರಮವನ್ನು ತಡೆ ಹಿಡಿದು ಆ ವೇದಿಕೆಯನ್ನು ತೆರವುಗೊಳಿಸಿ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭಾವಚಿತ್ರ ಇರತಕ್ಕಂಥ ಬ್ಯಾನರನ್ನು ತೆರವುಗೊಳಿಸಿರ್ತಕ್ಕಂಥ ಜಿಲ್ಲಾಡಳಿತ, ಬೀದರ್ ಜಿಲ್ಲಾಧಿಕಾರಿ, ಸಂವಿಧಾನ
ಮತ್ತು ಅಂಬೇಡ್ಕರ್ ಗೆ ಅವಮಾನ ಮಾಡಿದ್ದಾರೆ ಇವರು ಕೂಡ ಈ ಜಿಲ್ಲೆಯಿಂದ ವರ್ಗಾವಣೆ ಆಗಬೇಕು ಇವೆರಡು ದೇಶದ್ರೋಹಿ ಪ್ರಕರಣಗಳು ಅಂಬೇಡ್ಕರ್ ವಿರೋಧಿ ಪ್ರಕರಣಗಳು ಸಂವಿಧಾನ ವಿರೋಧಿ ಪ್ರಕರಣಗಳು ಯಾಕಂದ್ರೆ ಯಾ ಸಂವಿಧಾನ ಮೇಲೆ ಯಾ ಕಾನೂನು ಮೇಲೆ ಇವತ್ತು ನೀನು ನ್ಯಾಯಾಧೀಶ ಆಗಿದಿ ನೀನು ಇವತ್ತನ ಆ ನ್ಯಾಯಾಲಯಕ್ಕೆ ನೀನು ಅಪಮಾನ ಮಾಡಿದಿ ಬಾಬಾಸಾಹೇಬ್ ಅಂಬೇಡ್ಕರ್ ಗೆ ಅಪಮಾನ ಮಾಡಿಲ್ಲ ಭಾರತ ದೇಶಕ್ಕೆ ಅಪಮಾನ ಮಾಡಿದಿ ಇದನ್ನ ನಾವು ಖಂಡಿಸ್ತಾ ಒಂದು ವೇಳೆ ಇವರಿಗೆ ಕೂಡಲೇ ಎಂದು ವಜಾ ಮಾಡಲಿಲ್ಲ ಅಂತಂದ್ರ ಉಗ್ರ ಹೋರಾಟ ಮಾಡ್ತೀವಿ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಬಾಬಾಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬಂದೆ ಯಾರೇ ಮಾಡಲಿ ಆದ್ರ ಅದು ಬಾಬಾಸಾಹೇಬ್ ಅಂಬೇಡ್ಕರ್ ಹೆಸರು ಮೇಲೆ ಕಾರ್ಯಕ್ರಮ ಆಗ್ತದೆ ಆದ್ರ ನಮ್ಮ ಜಿಲ್ಲಾಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಯಾವುದೇ ದರಿದ್ರ ಕಾರ್ಯಕ್ರಮ ಮಾಡಿದ್ರ ಅಡ್ಡಿಪಡಿಸೋದು ಇವತ್ತು ನಿನ್ನ 26ನೇ ಜನವರಿ ಇಂದು ಕೋವಿಡ್ ನೆಪ ಹೇಳಿದ್ರು ಆದ್ರೆ ಇದೇ ಕೋವಿಡ್ ಹುಮನಬದಲ್ಲಿ ಲಾಗೂ ಆಗಿಲ್ಲ ವೀರಭದ್ರೇಶ್ವರ ಜಾತ್ರೆ ಎಷ್ಟು ಲಕ್ಷ ಜನ ಸೇರಿದ್ರು ಅದಕ್ಕೆ ಕೋವಿಡ್ ಇಲ್ಲ ಬಾಬಾಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ಕೋವಿಡ್ ಇರ್ತದ ದಲಿತರ ಮಾಡ ಕಾರ್ಯಕ್ರಮಕ್ಕೆ ಕೋವಿಡ್ ಇರ್ತದ ಜಿಲ್ಲಾಧಿಕಾರಿಗಳ ನಿಮ್ಮ ಮನಸ್ಥಿತಿ ಸರಿಯಿಲ್ಲ ದಯಮಾಡಿ ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೋಬೇಕು ಇಂಥ ಮನಸ್ಥಿತಿಗಳು ಇಟ್ಕೊಂಡು ನೀವು ಆಡಳಿತ ನಡೆಸತಕ್ಕಂಥ ಅಧಿಕಾರಿಗಳಲ್ಲ ಮಲ್ಲಿಕಾರ್ಜುನ ಗೌಡ ಇರಬಹುದು ಇಲ್ಲಿದ್ದಂಥ ದಲಿತ ವಿರೋಧಿ ಜಿಲ್ಲಾಧಿಕಾರಿ ಇರ್ಬೋದು ಇವರೆಲ್ಲ ಒಡೆದಾಳುವ ಶಕ್ತಿಯಲ್ಲಿ ವ್ಯವಸ್ಥಿತವಾಗಿ ಬದುಕ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಅಪವಾದ ಮಾಡ್ತೀನಿ ಯಾಕಂದರೆ ಈಗಾಗಲೇ ದಲಿತರ ಯಾವುದೇ ಕಾರ್ಯಕ್ರಮ ಇರ್ಬೋದು ಯಾವುದೇ ದಲಿತರ ಯೋಜನೆಗಳಿರ್ಬೋದು ಕೇಳಕ್ಕೆ ಹೋದರೆ ನೇರವಾಗಿ ಹೇಳ್ತಾರೆ ಇಲ್ಲ ಅದು ಹಂಗಾಗ್ಯದ ಹಿಂಗಾಗ್ಯದ ಅಂತ ಅವು ಇಲ್ಲದರ ಕಾರಣಗಳು ಹೇಳ್ತಾರೆ ಈ ಜಿಲ್ಲಾಧಿಕಾರಿಗಳ ವಿರುದ್ಧ ನಾವೇನು 31ನೇ ತಾರೀಕು ಇಡೀ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗ್ತದೆ ಅವ್ರಿಗೆ ಕೂಡಲೇ ಅಮಾನತ್ ಮಾಡಬೇಕು ಮತ್ತು ಆದೇಶ ಮತ್ತು ಈಗಾಗಲೇ ನಾವು ಅವತ್ತಿನ ದಿವಸ ನಮಗೆ ಅರೆಸ್ಟ್ ಮಾಡಿ ಒಯ್ದಾಗ ನಾವು ಅವ್ರ ಮೇಲೆ ಎಲ್ಲಾದರೂ ಪ್ರಕರಣ ದಾಖಲು ಮಾಡಿದ್ದೀವಿ ಅದು FIR ಆಗಲಿಲ್ಲ ಅಂದರೆ ನಾವು ಬೀದರ್ ಬಂದ್ ಕಾಲ್ ಕೊಡ್ತೇವೆ 31ರ ನಂತರ ಹಂತ ಹಂತವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಇವತ್ತೆಲ್ಲ ದಲಿತ ಮುಖಂಡರುಗಳು ಸೇರಿ ನಾವು ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೀವಿ ಜೋ ಎಕ್ ಜಜ್ ಹೈ ಉಸ್ ಜಜ್ ಕಿ ಗಲ್ತಿ ಕಿ ವಜಹ ಸೆ ಜಜ್ ನೆ ಜೋ ಹರಕತ್ ಕಿ ಹೈ ಬಹುತ್ ಹಿ ನಿಹಾಯತ್ ಹಿ ಶರ್ಮನಾಕ್ ಹರಕತ್ ಹೈ ಉನ್ಹೋನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ತೌಹೀನ್ ನಹೀ ಕಿ ಬಲ್ಕಿ ದೇಶ್ ಕೆ ದಲಿತೋಂ ಕಿ ಇನ್ಸಾನಿಯತ್ ಕಿ ಔರ್ ದೇಶ್ ಕಾ ಜೋ ಸಂವಿಧಾನ ಜೋ ಕಾನೂನು ಬನಾಯಾ ಉನ್ಹೋನೆ ಉಸ್ಕಿ ಬೇಹುರ್ಮತಿ ಕಿ ಹೈ ಬೇಇಜ್ಜತಿ ಕಿ ಹೈ ಐಸೆ ಶಖ್ಸ್ ಕೋ ಜಜ್ ಬನ್ನೆ ಕಾ ತೋ ಕೋಯಿ ಅಧಿಕಾರಿ ನಹೀ ಹೈ ಮತಲಬ್ ಉಸ್ಕೋ ಜೋ ಹೈ ನಾ ಇಸ್ ಬಾರ್ ಐಸೆ ಜಜೋಂ ಕೋ ಅಗರ್ ಹಮ್ ಯೇ ಕರೆಂಗೆ तो जो है ना आने वाले दिनों में जो ना हर आदमी आवाज़ उठाने उठाएगा मैं ये कहता हूँ कि देश द्रोही है बल्कि उन्हें आतंकवादी है क्योंकि जो इंसानियत का गला घोटता है इंसानियत के खिलाफ बात करता है जो बाबा साहब ने जो हमें अधिकार दिया बाबा साहब की वजह से ही आज वो न्यायालय बना हो न्यायालय संविधान बनाने वाले संविधान को पेश करने वाले बाबा साहब के जो दिन का माहौल था 26 जनवरी के दिन जो है ना उन्होंने इस संविधान को जारी किया था उसे मौके पर एक प्रोग्राम भी किया जाता है तो यहाँ का DC यहाँ का एडमिनिस्ट्रेशन इतना ये निकम्मा है कि वो प्रोग्राम को तक रोकता है बोले तो कितनी शर्म की बात है ये लोग खाली फिरका प्रस्ती चाहते हैं ये लोग जो है ना हम लोगों को जो है ना इसी तरीके से तकलीफ़ा देकर जो है ना हमारे जिलों को ठेस पहुँचाना चाहते हैं ಬೀದರ್ ನಗರಸಭೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ ಹಾಗೂ 4ರಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಡಿಯ 15 ಲಕ್ಷ ರೂಪಾಯಿ ವೆಚ್ಚದ ಚರಂಡಿ ಹಾಗೂ ಚರಂಡಿ ಮೇಲೆ RCC ಕಾಮಗಾರಿಗೆ ಚಾಲನೆ ನೀಡಿದರು ಬೀದರ್ ನಗರಸಭೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 3-4ರ ಚೌಬರದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಡಿಯ 15 ಲಕ್ಷ ರೂಪಾಯಿ ವೆಚ್ಚದ CC ರಸ್ತೆ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಾ ಬೀದರ್ ನಗರಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಡಿಯ 2 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳು ಮಾಡಲಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಸದಸ್ಯರಾದ MD ರಿಯೋಜ್ದೀನ್ ಅವರು ಸೇರಿದಂತೆ ವಾರ್ಡ್ ಸಂಖ್ಯೆ 3 ಮತ್ತು 4ರ ನಾಗರಿಕರು ಇದ್ದರು ಸರ್ ಹಂದೆ ಜರ ಪುಲ ಓಕೆ ಸರ್ ಓಕೆ ಬೈಟ್ ಹೀಲ್
ಈಗ ವಾರ್ಡ್ ನಂಬರ್ 3 4 ನಲ್ಲಿ ನಾನು ಉದ್ಘಾಟನೆ ಮಾಡಿದ್ದೀನಿ ಲಾಸ್ಟ್ ಟೈಮ್ ಇಲ್ಲಿ ಚೌಬಾರಲಿಂದ ಇಲ್ಲಿ ಫತೆ ದರ್ವಾಜಾ ಜಮ್ನಾ ಮೋರಿದು ತುಂಬಾ ದೊಡ್ಡದು ಕೆಲಸ ಇತ್ತು ಲಾಸ್ಟ್ ಟೈಮ್ ಡ್ರೇನ್ ಏನಿತ್ತು ಚಿಕ್ಕದಿತ್ತು ಬರೇ 8 ಫೀಟ್ ಇತ್ತು ಈಗ ನಾನು 4-5 ಫೀಟ್ ದೊಡ್ಡದು ಡ್ರೇನ್ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀನಿ ಮೊದಲು 50 ಲಕ್ಷ ಕೊಟ್ಟಿದ್ದೀನಿ ಈಗ ತಿರುಗಾ 15 ಲಕ್ಷ ಕೊಟ್ಟಿದ್ದೀನಿ ಅದು ಟೋಟಲಿ ಅಟ್ಯಾಚ್ ಆಗಿ ಕಂದು ಜಮ್ನಾ ಮೋರಿ ಅಂತ ಇಲ್ಲಿ ಅಂತಾರೆ ಅದಕ್ಕೆ ಅಟ್ಯಾಚ್ ಆಗ್ತದೆ ಆ ತರ ಸುಮಾರು ಟೋಟಲಿ 2 ಕೋಟಿ ರೀಸೆಂಟ್ಲಿ 1 ಮಂತ್ ಆಯ್ತು ನಾನು ಹೆಚ್ಕೆಡಿಬಿ ನಲ್ಲಿ 2 ಕರೋಡ್ಸ್ ಕೆಲಸ ಎಲ್ಲ ಡ್ರೇನ್ ರೋಡ್ಸ್ ಮತ್ತೆ ಡೆಸ್ಕ್ ಲ್ಯಾಬ್ ಮತ್ತೆ ಲೈಟ್ಸ್ ಅಲ್ಲಗೆ ಕೊಟ್ಟಿದ್ದೀನಿ ಒಂದು ತಿಂಗಳು ಆಗಿತ್ತು ಈಗ ಸುಮಾರು ಏರಿಯಾಗಳಲ್ಲಿ ಅದು ಉದ್ಘಾಟನೆ ಮಾಡಬೇಕು ಅದ್ರ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಇಂಜಿನಿಯರ್ಗೆ ಹೇಳಿದ್ದೀನಿ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಲತ್ತಾರೆ ಜನವರಿ 26ರಂದು 73ನೇ ಸಂವಿಧಾನ ಜಾರಿಯಾದ ದಿನ ಗಣರಾಜ್ಯೋತ್ಸವ ದಿನದಂದು ಧ್ವಜಾರೋಹಣ ಮಾಡುವಾಗ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನಗೌಡ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದು ಅವಮಾನ ಮಾಡಿರುವುದನ್ನು ಖಂಡಿಸಿ ಹುಮ್ನಾಬಾದ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಬಹುಜನ ಸಮಾಜ ಪಕ್ಷದ ಮುಖಂಡ ಅಂಕುಶ್ ಗೋಖಲೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿರುವುದನ್ನು ಹಿಂಪಡೆಯಲು ಒತ್ತಾಯಿಸಿ ಬಿಎಸ್ಪಿ ಬೀದರ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಜನವರಿ 26ರಂದು 73ನೇ ಸಂವಿಧಾನ ಜಾರಿಯಾದ ದಿನ ಗಣರಾಜ್ಯೋತ್ಸವ ದಿನದಂದು ಧ್ವಜಾರೋಹಣ ಮಾಡುವಾಗ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನಗೌಡ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದು ಅವಮಾನ ಮಾಡಿರುವುದನ್ನು ಖಂಡಿಸಿ ಹುಮ್ನಾಬಾದ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಬಹುಜನ ಸಮಾಜ ಪಕ್ಷದ ಮುಖಂಡ ಅಂಕುಶ್ ಗೋಖಲೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿರುವುದನ್ನು ಹಿಂಪಡೆಯಲು ಒತ್ತಾಯಿಸಿ ಬಿಎಸ್ಪಿ ಬೀದರ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೋಧೆ ಅವರು ಮಾತನಾಡುತ್ತಾ ಅಂಕುಶ್ ಗೋಖಲೆ ಅವರ ವಿರುದ್ಧ ದಾಖಲಿಸಿರುವ ಪ್ರಕರಣವನ್ನು ಬಿ ರಿಪೋರ್ಟ್ ಹಾಕಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಬಿಎಸ್ಪಿ ಬೀದರ್ ಜಿಲ್ಲಾ ಘಟಕದ ದತ್ತು ಸೂರ್ಯವಂಶಿ ಅವರು ಸೇರಿದಂತೆ ಇತರ ಪದಾಧಿಕಾರಿಗಳು ಇದ್ದರು ಗುಂಡಗಿರಿ ವರ್ತನೆ ಮಾಡಿರುವಂತಹ ಹುಮ್ನಾಬಾದ್ ತಹಸೀಲ್ದಾರರಿಗೆ ದಲಿತ ವಿರೋಧಿ ಅಧಿಕಾರಿಗಳಿಗೆ ಆ ಚಳವಳಿ ಮಾಡೋ ಮುಖಾಂತರ ಇವತ್ತು ಹುಮ್ನಾಬಾದ್ ನಲ್ಲಿ ಬಹುಜನ ಸಮಾಜ ಪಕ್ಷದ ಎಲ್ಲ ಸ್ನೇಹಿತರು ಅಲ್ಲಿ ಶಾಂತಿ ರೀತಿಯಿಂದ ಚಳವಳಿ ಮಾಡ್ತಾ ಇದ್ರು ಆ ಚಳವಳಿ ಮಾಡ್ತಾ ಇದ್ದಾಗ ಹೊರಗಡೆ ಬಂದು ತಹಸೀಲ್ದಾರ್ ಅವರು ಮನವಿ ತಗೊಳಕ್ಕೆ ಒಂದು ತಾಸು ಕೊಡ್ತು ಅದ್ರ ಕೊನೆಗೆ ಮತ್ತೆ ಒಬ್ಬ ಸಣ್ಣ ಕ್ಲರ್ಕ್ ಅವ ಎಫ್ ಡಿ ಸಿ ಅಂತವ್ರಿಗೆ ಕಳೆದ್ರು ಅಲ್ಲ ಒಳಗೆ ತಹಸೀಲ್ದಾರ್ ಇದ್ದು ಯಾಕೆ ಬರ್ತಾ ಇಲ್ಲ ಅಂತಂದು ಅವ್ರು ಮತ್ತೆ ಒಳಗೆ ಹೋಗಿ ಅವ್ರ ಮುಂದೆ ಧರಣಿ ಕೂತರು ನಿಮ್ಮ ಕೈಗೆ ನೀವು ತಗೊಂಡ್ರೆ ಅವ್ರು ಒಳಗೆ ಕೂತರು ಕೂಡ ಆ ಮನವಿ ಪತ್ರ ಸ್ವೀಕಾರ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅರ್ಥೇನು ಒಬ್ಬ ದಲಿತ ಸಮಾಜದ ಒಬ್ಬ ಬಹುಜನ ಸಮಾಜದ ಗೆಳೆಯರು ಒಳಗೆ ಬಂದ್ರೆ ಅವರಿಗೆ ಅವ್ರಿಗೆ ಭೇಟಿಯಾಗಬೇಕು ಮಾತಾಡಬೇಕೆಂಬ ಮನಸ್ಸಿದ್ದಿಲ್ಲ ಅಂದರೆ ಇವರೆಲ್ಲರೂ ಕೂಡ ಜಾತಿವಾದಿಗಳು ಮನುವಾದಿಗಳು ನಿಂತ ತುಂಬಾಗಿದ್ವು ನಮ್ಮ ಜಿಲ್ಲಾದಲ್ಲಿ ಅದಕ್ಕೆ ಅಂಥವ್ರು ನಾವು ಕೂಡಲೇ ವಜಾ ಮಾಡಬೇಕು ಮತ್ತು ಅವ್ರ ಮೇಲೂ ಕೂಡ ಇವತ್ತು ಏನು ಹೊಡ್ಲಾಡ್ದೇವಿ ಇವ್ರು ಹೋಗಿ ಕುರ್ಜಿಯವ್ ಭೇಟಿಕ್ಯಾರ ನೀವು 2 ತಾಸು ಕುಂತೀವಿ ನಾವು ನಿಮ್ಮ ನಮ್ಗೆ ಗಮನಕ್ಕೆ ಬರ್ತಲ್ಲ ನೀ ಮ್ಯಾಲೆ ಎದ್ದು ನಮ್ಮದು ಮನವಿ ಸ್ವೀಕಾರ ಮಾಡ್ತಲ್ಲ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು ಕೇಳಿದ್ರು ಅದಕ್ಕೆ ಕೆಲವೊಂದು ಹುಡುಗರು ಸ್ವಲ್ಪ ಗಲಾಟೆ ಮಾಡಿದ್ರು ಆದರೆ ಅದು ಇವ್ರು ಹೊಡೆದಾರಂತ ಒಬ್ಬ ಹಿರಿಯ ನಾಯಕ ಅಂತ ಗೋಖಲೆ ಅವ್ರ ಮೇಲೆ ಕೇಸ್ ಹಾಕಿ ಇವತ್ತು ಜೈಲಿಗೆ ತಳ್ಳಿದ್ದಾರೆ ಆದರೆ ಅದೇ ರೀತಿ ಅವ್ರಿಗೆ ಏನು ಪೆಟ್ಟಿಯಾಗಿಲ್ಲ ಸುಮ್ಮನೆ ದವಾಖಾನೆಗೆ ಬಂದು ಇವತ್ತು ಅಲ್ಲಿ ರಾಜಕೀಯ ಕುತಂತ್ರ ನಡೆದಿದೆ ತಹಸೀಲ್ದಾರ್ಗೆ ಹಾಸ್ಪಿಟಲ್ನ ಅಡ್ಮಿಟ್ ಮಾಡಿ ಇವತ್ತು ಅವ್ರಿಗೆ ಏನಿದೆ ಬೆಟ್ಟಾಗ್ಯದ ಒಳಗಾಯ ಆಗ್ಯಾವ ಅಂತಂದು ಹೇಳೋದ್ರ ಮುಖಾಂತರ ಅವ್ರಿಗೆ ಇನ್ನೂ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅಟ್ರಾಸಿಟಿ ಎಫ್ ಐ ಆರ್ ದಾಖಲಾಗಿದೆ ಆದರೂ ಇನ್ನೂ ಅರೆಸ್ಟ್ ಮಾಡ್ತಾರೆ ಅದು ಕೂಡಲೇ ಅವರಿಗೆ
ಜಿಲ್ಲಾಡಳಿತ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕಟದಿಂದ ನಗರದ ಶಹಗಂಜ್ ಜನ್ಮಡ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕಟದಿಂದ ಪ್ರಮುಖರಾದ ರಮೇಶ್ ಠಾಕುಳಿಗೆ ಅವರು ಮಾತನಾಡುತ್ತಾ ಹುಮ್ನಾಬಾದ್ನಲ್ಲಿ ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ಪ್ರಕರಣ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಬಹುಜನ ಸಮಾಜ ಪಕ್ಷದ ಬಿಎಸ್ಪಿಯ ಅಂಕುಶ್ ಗೋಖಲೆ ಅವರನ್ನು ಬಂಧಿಸಿರುವ ಘಟನೆ ಖಂಡನೀಯವಾಗಿದೆ ಎಂದರು. ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕಟದಿಂದ ನಗರದ ಶಹಗಂಜ್ ಜನ್ಮಡ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕಟದ ಪ್ರಮುಖರಾದ ರಮೇಶ್ ಠಾಕುಳಿಗೆ ಅವರು ಮಾತನಾಡುತ್ತಾ ಜನವರಿ 26ರಂದು ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾದ ಮಂಜುನಾಥ ಗೌಡ ಅವರು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತರತ್ನ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವು ಮಾಡಿದ ಬಳಿಕ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಂವಿಧಾನ ರಚನೆಯ ಪಿತಾಮಹಾರರಿಗೆ ಅಪಮಾನ ಮಾಡುವ ಮೂಲಕ ದೇಶದ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕಿ ತಂದ ನ್ಯಾಯಾಧೀಶರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿ ಸೇವೆಯಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಹಾಗೂ ಜನವರಿ 26ರಂದು ದಲಿತ ಸಂಘಟನೆಯ ಒಕ್ಕಟ ಹಮ್ಮಿಕೊಂಡಿದ್ದ ಸಮಾವೇಶ ನಡೆಸಲು ಅವಕಾಶ ನೀಡಿದ ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರವರನ್ನು ವರ್ಗಾವಣೆ ಒತ್ತಾಯಿಸಿ ಇದೇ ದಿನಾಂಕ 31ರಂದು ಸಂಜೆ 4 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಎದುರು ಪ್ರತಿಭಟನಾ ಮೆರವಣಿಗೆ ಆಯೋಜಿಸಲಾಗಿದೆ ಎಂದು ಹೇಳಿದರು. ಬಿಜೆಪಿ ಹಾಗೂ ಆರ್ಎಸ್ಎಸ್ ಸರ್ಕಾರ ಮನುಸ್ಮೃತಿಯ ಅಧಿಕಾರಿಗಳು ಮನವಾದಿಗಳ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿಗಳು ಇಲ್ಲಿಯವರೆಗೆ ಎಸ್ಪಿ ಹಾಗೂ ಎಸ್ಟಿಪಿ ಯೋಜನೆಯಲ್ಲಿ ದಲಿತರಿಗೆ ಸಿಗಬೇಕಾದ ಸೌಲಭ್ಯಗಳು ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಹುಮ್ನಾಬಾದ್ನಲ್ಲಿ ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ಪ್ರಕರಣ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಬಹುಜನ ಸಮಾಜ ಪಕ್ಷದ ಅಂಕುಶ್ ಗೋಖಲೆ ಅವರನ್ನು ಬಂಧಿಸಿರುವ ಘಟನೆ ಖಂಡನೀಯವಾಗಿದೆ ಎಂದರು. ದಲಿತ ಸಂಘಟನೆಗಳ ಒಕ್ಕಟದ ಇನ್ನಿರುವ ಪ್ರಮುಖರಾದ ಉಮೇಶ್ ಕುಮಾರ್ ಸ್ವಾರಳಿಕರ್ ಅವರು ಮಾತನಾಡುತ್ತಾ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರನ್ನು ವಜಾಗೊಳಿಸಬೇಕು ಹಾಗೂ ಬೀದರ್ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿ ಇದೇ ದಿನಾಂಕ 31ರಂದು ಸಂಜೆ 4 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಜಿಲ್ಲೆಯ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಮುಸ್ಲಿಂ ಹ್ಯೂಮನ್ ರೈಟ್ಸ್ ಬೀದರ್ ಜಿಲ್ಲಾ ಅಧ್ಯಕ್ಷದ ಸೈಯದ್ ವಾಹಿದ್ ಲಖನ್ ಅವರು ಮಾತನಾಡುತ್ತಾ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರು ಸಂವಿಧಾನ ರಚನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡುವ ಮೂಲಕ ದೇಶದಲ್ಲಿ ಮನುವಾದಿಗಳ ದಬ್ಬಳಿಕೆ ಇನ್ನೂ ಇದೆ ಎಂಬುದು ಗೊತ್ತಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕಟದ ಜಿಲ್ಲೆಯ ಹಿರಿಯ ಮುಖಂಡರಾದ ನಾಗೇಂದ್ರ ದಂಡೆ, ಬಾಬುರಾವ್ ಪಾಸ್ವಾನ್, ಕಲ್ಯಾಣರಾವ್ ಭೋಸ್ಲೆ, ಅಂಬದಾಸ್ ಗಾಯಕ್ವಾಡ್, ಶ್ರೀಪತರಾವ್ ದಿನೆ, ರಾಜ್ಕುಮಾರ್ ಮೂಲಭಾರತಿ, ಶ್ರೀಮತಿ ಚಂದ್ರಕಲಾ ಬಡಿಗೇರ್, ಶ್ರೀಮತಿ ಪಂಚಶೀಲಾ ಭಾವಿಗಟ್ಟಿ, ಸಂದೀಪ್ ಕಾಂಟೆ ಅವರು ಸೇರಿದಂತೆ ಮುಂತಾದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇದ್ದರು. ಈ 31ನೇ ಕಾರ್ಯಕ್ರಮದಲ್ಲಿ ಜನರು, ಇಡೀ ದಲಿತ ಸಮುದಾಯ, ನಗರದಲ್ಲಿ ಇರ್ತಕ್ಕಂಥ ಸುಮಾರು 20-25 ಕಾಲೋನಿಗಳಿಂದ ಜನರು ಸಾಮೂಹಿಕವಾಗಿ ಬರ್ತಾರೆ, ಸ್ವಯಂ ಪ್ರೇರಣೆಯಿಂದ ಭಾಗವಹಿಸ್ತಾರೆ. ಮತ್ತು ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಜಿಲ್ಲೆ ತಾಲೂಕುಗಳಿಂದ ಇಲ್ಲಿಗೆ ಅವತ್ತು ಹಾಜರಾಗ್ತಾರೆ. ಈ ಯಾವ ಕೋವಿಡ್ ನಿಯಮನ ಪಾಲಿಸ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳು ನೋಡೋಣ. ಅವತ್ತು ಬರಲಿ, ನಾವು ಕೂಡ ಎವಿಡೆನ್ಸ್ ತೊಗೊಂಡು ಬರ್ತೀವಿ. ಎಲ್ಲೇನಾಗಿದೆ, ಅಥವಾ ಡಿ ಸಿ ಮೇಲೆ ಕೇಸ್ ಆಗಲಿ ಅಥವಾ ನಮ್ಮೆಲ್ಲರ ಕೇಸ್ ಆಗಲಿ, ಇದು ಸವಾಲು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತಕ ಸರ್ಕಾರದಲ್ಲಿ ಮತ್ತು ಆಯಕಟ್ಟದ ಜಾಗದಲ್ಲಿ ಕೂತ್ಕೊಂಡು ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಾಯಿದ್ದಾರೆ, ಅದನ್ನು ನಾವು ಖಂಡಿಸಿ ಇವತ್ತು ದೊಡ್ಡ ಪ್ರಮಾಣದ ಪ್ರತಿಭಟನಾ ಸಮಾವೇಶನ ಮಾಡ್ತಾಯಿದ್ದೀವಿ. ಇವತ್ತು ಸಂವಿಧಾನ ದಿನಾಚರಣೆ ಜೊತೆಯಲ್ಲಿ ಆಗಿರ್ತಕ್ಕಂಥ ಆ ಜಡ್ಜಿಗೆ, ಆ ಒಂದು ಆ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಜಡ್ಜಿಗೆ ಕೂಡಲೇ ವಜಾಗೊಳಿಸಬೇಕು ಅವನ ದೇಶದ್ರೋಹ. 26ನೇ ಜನವರಿ ಕಾರ್ಯಕ್ರಮದಂದು ಇಲ್ಲಿ ಜಿಲ್ಲಾಧಿಕಾರಿಗಳು ಏನು ದಲಿತರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇವ್ರಿಗೆ ಕಾರ್ಯಕ್ರಮ ಮಾಡ್ಗೊರ್ಬಾರ್ದು ಅಂಬ ಇದು ರಾಜಕೀಯ ಹೊನ್ನಾರು. ಮತ್ತು ಇವರು ಆರ್ ಎಸ್ ಎಸ್ ಮನುವಾದಿಗಳ ಶಕ್ತಿಯನ್ನು ಜಿಲ್ಲಾಧಿಕಾರಿ ಮೇಲೆ ತೋರಿಸ್ತಾ ಇದ್ದಾರೆ. ಇವ್ರ ಜಿಲ್ಲಾಧಿಕಾರಿಗಳು ದಲಿತರ ಮೇಲೆ ನಿರಂತರವಾಗಿ ಬಂದಾಗಿನಿಂದ 2 ವರ್ಷದಿಂದ ನಿರಂತರವಾಗಿ ದಬ್ಬಾಳಿಕೆ ಮಾಡ್ಕೋತಾ ಬರ್ತಾ ಇದ್ದ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ನಾವು ಈ ಬರುವ 31ನೇ ತಾರೀಕು ಇದೇ ಅಂಬೇಡ್ಕರ್ ಸರ್ಕಲ್ ಹತ್ರ ಕಾರ್ಯಕ್ರಮ ಮಾಡ್ತೀವಿ. ಜಿಲ್ಲಾಡಳಿತ ಬಲ್ಲಿ ತಾಕತ್ತಿದ್ರೆ ಅದು ಕಾರ್ಯಕ್ರಮ ರೊಕ್ಕಿಸ್ಬೇಕು. ನಾವು ಚಾಲೆಂಜ್ ಆಗಿ ಮಾಡಿ ಅವತ್ತು ಇಡೀ ನಮ್ಮ ಸಮುದಾಯ ಜನರಿಗೆ ಕರ್ಕೊಂಡು ಬಂದು ಅವರು ಸ್ವಯಂ ಪ್ರೇರಿತರಾಗಿ ಬರ್ತಾರೆ. ಅವತ್ತಿಂದ ಜಿಲ್ಲಾಡಳಿತ ಮೊನ್ನೆ ನಮಗೆ ಅನುಮತಿ ಕೊಟ್ಟಿಲ್ಲ ಅಂತಕ್ಕಂಥದ್ದೇನು ಹೇಳಿ ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು. ಮತ್ತು ನಾವು ಅವತ್ತಿನ ದಿವಸ
ಮೂವತ್ತೊಂದನೇ ತಾರೀಕು ದಿವಸ ಯಾವ ಜಿಲ್ಲಾಡಳಿತ ಬಂದು ನಮ್ಮ ಕಾರ್ಯಕ್ರಮ ಕಡ್ಡಿಪಡಿಸ್ತದೆ ಅಂತಕ್ಕಂಥದ್ದನ್ನು ಈ ಮಾಧ್ಯಮ ಮುಖಾಂತರ ನಾವು ಜಿಲ್ಲಾಡಳಿತ ಚಾಲೆಂಜ್ ಮಾಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ಅಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನ್ಯಾಯಾಧೀಶ ಮಾಡ್ದ, ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ ಜಿಲ್ಲಾಧಿಕಾರಿ ಮಾಡ್ದ. ಇವರಿಬ್ಬರು ಈ ಧೋರಣೆಯನ್ನು ನಾವು ಭಾಳ ಕಠೋರವಾಗಿ ವಿರೋಧಿಸ್ತಾನೆ. ಈ ಮೂವತ್ತೊಂದನೇ ತಾರೀಕು ನಾವು ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಈ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಪ್ರತಿಭಟನಾ ಸಮಾವೇಶ ಕರ್ನೆ ಜಾ ರೇ 31st को उस समावेश में हम ये पूरा टोटली जो हमारे देश में दलितों के साथ में माइनॉरिटी के साथ में हम सारे लोगों के साथ में जो हालत पैदा कर रहे हैं ये फिरकापरस्त ताकतें ये बीजेपी आरएसएस मिलकर जो है ना आज देश के अंदर जो है ना ये माहौल पैदा की है. इस देश को वो लोग हाड़ कर रहे हैं कि आने वाले दिनों में ये देश के दलित मुस्लिम सारे संगठन के लोग मिलकर जो है ना बहुत बड़े पैमाने पर आज तो हम खाली प्रतिभटना समावेश करने जा रहे हैं. हो सके तो मैं बीदर बंद कर कर जो है ना इसका बड़े से बड़ा इसका जो है ना खंडन करेंगे. ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಜಯ್ ಸಿಂಗ್ ಅವರ 50ನೇ ಜನ್ಮದಿನದ ಅಂಗವಾಗಿ ವಿಜಯ್ ಸಿಂಗ್ ಅಭಿಮಾನಿಗಳ ಬಳಗದಿಂದ ಬೀದನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಅನ್ನದಾನ ಮಾಡಲಾಯಿತು. ಅರುಣ್ ಕೊಡಿಗೆ ಅವರು ಮಾತನಾಡುತ್ತಾ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ವಿಜಯ್ ಸಿಂಗ್ ಅವರ 50ನೇ ಜನ್ಮದಿನದ ಅಂಗವಾಗಿ ವಿಜಯ್ ಸಿಂಗ್ ಅಭಿಮಾನಿಗಳ ಬಳಗದಿಂದ ಬೀದನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಅನ್ನದಾನ ಮಾಡಲಾಗಿದೆ ಎಂದ ಅವರು ವಿಜಯ್ ಸಿಂಗ್ ಅವರಿಗೆ ದೇವರು ಆಯು ಆರೋಗ್ಯ ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿ ಜನ್ಮದಿನದ ಶುಭಾಶಯಗಳು ಹೇಳಿದರು. ವಿಷ್ಣು ಖಂಡೆ ಅವರು ಮಾತನಾಡುತ್ತಾ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ವಿಜಯ್ ಸಿಂಗ್ ಅವರ 50ನೇ ಜನ್ಮದಿನದ ಅಂಗವಾಗಿ ವಿಜಯ್ ಸಿಂಗ್ ಅಭಿಮಾನಿಗಳ ಬಳಗದಿಂದ ಬೀದನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಅನ್ನದಾನ ಮಾಡಲಾಗಿದೆ ಎಂದ ಅವರು ವಿಜಯ್ ಸಿಂಗ್ ಅವರಿಗೆ ದೇವರು ಆಯು ಆರೋಗ್ಯ ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿ ಜನ್ಮದಿನದ ಶುಭಾಶಯಗಳು ಹೇಳಿದರು. ಕಾರ್ಯಕ್ರಮದಲ್ಲಿ ವಿಜಯ್ ಸಿಂಗ್ ಅಭಿಮಾನಿಗಳ ಬಳಗದ ಕಾರ್ಯಕರ್ತರು ಇದ್ದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವಿಜಯ್ ಸಿಂಗ್ ರವರ 50ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಊಟ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಅಭಿಮಾನಿ ಬಳಗ ಅವ್ರದ್ದು ಅಭಿಮಾನಿಗಳ ವತಿಯಿಂದ. ಆಯಿತು, ಮೊದಲನೇದಾಗಿ ಮಾನ್ಯ ವಿಜಯ್ ಸಿಂಗ್ ಅವರಿಗೆ ನಾನು ಶುಭಾಶಯ ಕೊಡ್ತೀನಿ. 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆಯಸ್ಸು ಅಂತಸ್ತು ಸಮೃದ್ಧಿ ನೀಡಿ ಇನ್ನೂ ಹೆಚ್ಚಿನ ಸೇವೆ ಜನಸೇವೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತಂದು ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಆಯಿತು, ಇದಕ್ಕಿಂತ ಮೊದಲು ಕೂಡ ಕೋವಿಡ್ ಸಮಯದಲ್ಲಿ ಬಸವ ಕಲ್ಯಾಣ ತಾಲೂಕದಲ್ಲೇ ಸುಮಾರು ದಿನಗಳ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಅನ್ನದಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆ ಟೈಮಲ್ಲೂ. ಆಯಿತು, ಅದಾದಮೇಲೆ ಈ ದಿನ ಆಯಿತು, ಇವತ್ತಿಲ್ಲ ಅವ್ರು ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಇನ್ನೂ ಅನ್ನದಾನ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತು ಬಸವ ಕಲ್ಯಾಣದಲ್ಲೂ ಕೂಡ ಅಭಿಮಾನಿಗಳ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ ಸದಸ್ಯರಾದಂಥ ವಿಜಯ್ ಸಿಂಗ್ ಅವರ 50ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಲ್ಲಿ ಎಲ್ಲ ಅಭಿಮಾನಿಗಳೇನದು ಅಂತಂದ್ರೆ ಅನ್ನ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಅವರಂಥ ಒಳ್ಳೆ ಮನುಷ್ಯ ಹೋದ ಸಲ ಲಾಕ್ಡೌನ್ದಲ್ಲಿ ಬಸವ ಕಲ್ಯಾಣದಾಗ ಸ್ಟಾರ್ಟಿಂಗ್ ಆಗಿ ಹಿಡಿದು ಲಾಸ್ಟ್ ತನಕ ಪ್ರತಿ ದಿವಸ ಮಿನಿಮಮ್ 40-50 ಸಾವಿರ ಮಂದಿಗೆ ಅವ್ರು ಏನಾದರೂ ಊಟ ಕೊಟ್ಟರೆ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಏನಂತಂದ್ರೆ ಅವರು ಆಂಬುಲೆನ್ಸ್ ಇರ್ತಕ್ಕಂಥ ಕಾರ್ಯ ಮಾಡ್ಯಾರ. ಅವ್ರ ತಂದೆಯವ್ರನ್ನೂ ಹಾಗೆ ಇದ್ದರು ಮೊದಲು. ಇವಾಗ ಇಂಥ ಒಳ್ಳೆ ಮನುಷ್ಯ ವಿಜಯ್ ಸಿಂಗ್ ಅವರು ಅವ್ರ ಅಭಿಮಾನಿಗಳಿಂದ ಇವತ್ತೆಲ್ಲ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ. ಹಾಗೆ ಅದೇ ರೀತಿಯಲ್ಲಿ ಅವ್ರದ್ದಿನಲ್ಲಿ ಕೂಡ ಅವ್ರ ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಹುಡುಗರು ಹೊಸ ಕಲ್ಯಾಣ ಮಾಡ್ತಾಯಿದ್ದಾರೆ, ಬೀದರ್ ಮಾಡ್ತಾಯಿದ್ದಾರೆ, ಇಡೀ ಡಿಸ್ಟಿಕ್ನಲ್ಲಿ ಅವರಂಥ ಒಳ್ಳೆ ಮನುಷ್ಯ ಇದ್ದಾರೆ ಅಂತೇಳಿ ಅಭಿಮಾನಿಗಳು ಜಾಸ್ತಿ ಇದ್ದು ಅವ್ರ ಅಭಿಮಾನಿಗೋಸ್ಕರ ಇವತ್ತು ನಾವು ಇಟ್ಕೊಂಡು ಈ ಎಲ್ಲ ಕಾರ್ಯ ಮಾಡ್ತಾಯಿದ್ದೀವಿ. ಹಣ್ಣು ಹಂಪಲ ಮತ್ತು ಅನ್ನ ಎಲ್ಲ ವಿತರಣೆ ಮಾಡ್ತಾಯಿದ್ದೀವಿ. ಗಣರಾಜ್ಯೋತ್ಸವ ದಿನದಂದು ಧ್ವಜಾರೋಹಣ ಮಾಡುವಾಗ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನಗೌಡ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದು ಅವಮಾನ ಮಾಡಿರುವುದನ್ನು ಖಂಡಿಸಿ ಹುಮ್ನಾಬಾದ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಬಹುಜನ ಸಮಾಜ ಪಕ್ಷದ ಮುಖಂಡ ಅಂಕುಶ್ ಗೋಖಲೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿರುವುದನ್ನು ಹಿಂಪಡೆಯಲು ಒತ್ತಾಯಿಸಿ ಭಾರತೀಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಪ್ರದೀಪ್ ನಾಟಿಕರ್ ಅವರು ಒತ್ತಾಯಿಸಿದರು. ಗಣರಾಜ್ಯೋತ್ಸವ ದಿನದಂದು ಧ್ವಜಾರೋಹಣ ಮಾಡುವಾಗ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನಗೌಡ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಭಾವಚಿತ್ರವನ್ನು ತೆಗೆದು ಅವಮಾನ ಮಾಡಿರುವುದನ್ನು ಖಂಡಿಸಿ ಹುಮ್ನಬದ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಬಹುಜನ ಸಮಾಜ ಪಕ್ಷದ ಮುಖಂಡ ಅಂಕುಶ್ ಗೋಖಲೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿರುವುದನ್ನು ಹಿಂಪಡೆಯಲು ಒತ್ತಾಯಿಸಿ ಭಾರತೀಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಪ್ರದೀಪ್ ನಾಟಿಕರ್ ಅವರು ಒತ್ತಾಯಿಸಿದರು. ಏನು ರಾಯಚೂರು ಘಟನೆ ಆಗಿತ್ತು, ಆ ಘಟನೆ ಬಗ್ಗೆ ಹುಮ್ನಾಬಾದ್ ತಾಲೂಕಿನಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ತಹಸೀಲ್ದಾರ್ ಅವರಿಗೆ ಹತ್ರ ಹೋಗಿ ಮನವಿ ಪತ್ರವನ್ನು ಪ್ರತಿಭಟನೆ ಮುಖಾಂತರ ಮನವಿ ಪತ್ರ ಕೊಡ್ಲಕ್ಕೆ ಹೋದಾಗ ಅಲ್ಲಿ ಸುಮಾರು ನೂರಾರು ಕಾರ್ಯಕರ್ತರು ಎರಡು ತಾಸು ಏನಪ್ಪ ಅಂದರೆ ಆ ಒಂದು ಪ್ರತಿಭಟನೆಯಲ್ಲಿ ನಿರಂತರವಾಗಿ ನಿಂತಿದ್ದರು. ಅಂಥ ಒಂದು ಸಮಯದಲ್ಲಿ ಅಲ್ಲಿ ಬರ್ತಕ್ಕಂಥ ತಹಸೀಲ್ದಾರ್ ಅವರು ಅವರಿಗೆ ವಿಳಂಬ ಮಾಡ್ತಾಯಿದ್ರು. ವಿಳಂಬ ಮಾಡಿದಂಥ ಸಮಯದಲ್ಲಿ ಕಾರ್ಯಕರ್ತರು ಎರಡು ಮೂರು ಸರ್ತಿ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಅವ್ರೇನಪ್ಪ ಅಂದ್ರೆ ಮನವಿ ಪತ್ರ ಸ್ವೀಕಾರ ಮಾಡೋಕ್ಕೆ ಬರಲಿಲ್ಲ. ಅವ್ರದ್ದು ಕೂಡ ಮನಸ್ಥಿತಿ ಯಾವ ರೀತಿ ಅದೆಂದರೆ ಯಾವ ರಾಯಚೂರು ಜಡ್ಜ್ ಯಾವ ರೀತಿ ಪ್ರಕರಣ ಒಂದಿತ್ತೋ ಅದೇ ಥರ ಇವರು ಏನಪ್ಪ ಅಂದರೆ ಅಂಥ ಪ್ರಕರಣದಲ್ಲಿ ಇವರು ಇದ್ದಾರೆ. ಹಾಗಾಗಿ ಇವತ್ತು ಹುಮ್ನಾಬಾದ್ ತಹಸೀಲ್ದಾರ್ ಅವರು ಏನು ಅಂಕುಶ್ ಗೋಖಲೆ ಅವ್ರ ಮೇಲೆ ಮತ್ತು ಅವ್ರ ಕಾರ್ಯಕರ್ತರ ಮೇಲೆ ಏನಿವತ್ತು ಪ್ರಕರಣ ದಾಖಲೆ ಮಾಡಿದ್ದಾರೆ, ಅದೇ ರೀತಿಯಾಗಿ ಹುಮ್ನಾಬಾದ್ ತಹಸೀಲ್ದಾರ್ ಅವರ ಮೇಲೂ ಕೂಡ ಏನಪ್ಪ ಅಂದರೆ ಅಂಕುಶ್ ಗೋಖಲೆ ಅವರು ಬಹುಜನ ಸಮಾಜ ಪಕ್ಷ ವತಿಯಿಂದ ನಾವೇನಪ್ಪ ಅಂದರೆ ಕೇಸ್ ದಾಖಲೆ ಮಾಡಿದ್ದೀವಿ. ಇವತ್ತು ಸರ್ಕಾರನೇ ಹೇಳುತ್ತೆ ಮತ್ತು ಅಟ್ರಸಿಟಿ ಆ್ಯಕ್ಟ್ ಆದ ತಕ್ಷಣ ಕೇಸ್ ಆದ ತಕ್ಷಣ 48 ಗಂಟೆಯಲ್ಲಿ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರು ಸೇವೆಯಿಂದ ವಜಾಗೊಳಿಸಬೇಕಂತೇಳಿ ಸರ್ಕಾರದಲ್ಲಿ ಏನು ನಿಯಮ ಇದೆ ಆ ಕಾನೂನನ್ನು ಯಾವುದೇ ರೀತಿ ಉಲ್ಲಂಘನೆ ಮಾಡದೆ ಇವತ್ತು ಜಿಲ್ಲಾಡಳಿತ ಆ ತಹಸೀಲ್ದಾರ್ ಅವರನ್ನು ಕೂಡಲೇ ಅಮಾನತ್ ಮಾಡಬೇಕು, ಅದ್ರ ಜೊತೆಗೆ ಅವರನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ಅವರನ್ನು ಬಂಧನ ಮಾಡಬೇಕು ಬಂಧನ ಮಾಡಬೇಕಂತೇಳಿ ವಿನಂತಿ ಮಾಡ್ಕೋತಿದ್ದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.